ಅದಾಯಿತು, ರಂಗನಾಯಕ ಆಯಿತು. ಆದಮೇಲೆ ಚೆನ್ನಾಗಿ ದುಡ್ಡಿಗೆ ಬಂದಾಗ ಇದೇ ಕಾಂಬಿನೇಷನ್ ನಾಲ್ಕನೇ ಫಿಲಮ್ ಮಾಡ್ತೀರಾ ಇಲ್ಲ? ಮಾಡಿದೆ ಸರ್. ಅಲ್ಲ ಅಡ್ವಾನ್ಸ್ ಏನೀಗ ಕೊಡಿ, ಆಮೇಲೆ ಕೊಡಿ, ವಿಧಾನ ಕೊಡಿ. ಏನು ಆ ಕಮಿಟ್ಮೆಂಟು ಅಗ್ರಿಮೆಂಟ್ ಎಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ, ಮಾಡ್ತೀರಿ ಅನ್ನೋದು ಖಂಡಿತ. ಖಂಡಿತ ನೀವು ಅವಕಾಶ ಕೊಟ್ಟು ಮಾಡಿದ್ರೆ ಖಂಡಿತ. ಸೊ ನಾಲ್ಕನೇ ಚಿತ್ರ ಅಂತ ಯಾರು ಕೇಳಿದ್ರು, ಇಲ್ಲ ವಿಖ್ಯಾತರು, ಏನ್ ಸರ್ ನಾಲ್ಕನೇ ಫಿಲಮ್ಗೆ ಏನ್ ಟೈಟ್ಲ್ ಇಡ್ತೀರಿ ಸರ್, ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್, ಕತೆ ಏನಾದ್ರು ಫಿಕ್ಸ್ ಆಗಿದ್ದೀರಾ ಸರ್ ಅಂತ. ಇಲ್ಲ ಟೈಟ್ಲ್ ಫಿಕ್ಸ್ ಆಗಿದೆ, ಇಲ್ಲ ರಿಜಿಸ್ಟರ್ ಮಾಡಿಲ್ಲ ಅಂತ. ಇದು ನನ್ನ ಟೈಟ್ಲ್ ಯಾರು ಮುಖ್ಯವಾಗಿಲ್ಲ, ಇಷ್ಟಿನ ಆ ಟೈಟ್ಲು ಜಗ್ಗೇಶ್ ಸರ್ದಾಗಿತ್ತು, ಅದು ಮರ್ತೋಗಿದೆ ಈಗ. ಈಗ ಆ ಟೈಟ್ಲ್ನ ಮತ್ತೆ ತರ್ತಾ ಇದ್ದೀನಿ, ನಾಲ್ಕನೇ ಕಾಂಬಿನೇಷನ್ ಚಿತ್ರವಾಗಿ ಆ ಟೈಟ್ಲ್ ಬಂದು ಕಿತ್ತೋದ್ ನನ್ನ ಮಗ. ಓಕೆ, ಅದು ಅಕಿತೋದ ಮಗ ನಾನಪ್ಪ, ರೈಟ್. ಮತ್ತು ಮುಂದಿನ ಪ್ರಶ್ನೆಗಳಿಗೆ ಹೋಗ್ತಾ, ಹಾಸ್ಯಮಯವಾಗಿರಲಿ ಒಂದೇ ಕಾರಣಕ್ಕೆ ಮಾತಾಡ್ತೀವಿ ಅವತ್ತು. ಇಲ್ಲಿ ಬೋರ್ ಹುಡ್ಸುವಂತಹ ಪ್ರಸ್ತಾಪ ಪ್ರಸಂಗಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ಹೇಳಬೇಕಾಯ್ತು. ಯಾರಾದರೂ ಪ್ರಶ್ನೆಗಳು ಇದ್ರೆ ಕೇಳಬಹುದು. ಇಲ್ಲ, ಇದು ಮೂರನೇ ಸಿನಿಮಾ ಗೆಟಪ್ ಸರ್. ಆಕ್ಚುಲಿ ನನ್ನ ಹೆಸರು ಯಾರು ಹೇಳ್ಬೋದಾ, ನೀವೇ ಹೇಳ್ಬೋದಾ ಕೇಳಿದ್ರಿ? ಈ ಗೆಟಪ್ಪಿನ ಹೆಸರು ಆಕ್ಚುಲಿ ಗುರುಪ್ರಸಾದ್ ಅನ್ನುವ ನಿರ್ದೇಶಕ ಇದೆಲ್ಲ ನಿರ್ಮಿಸಿಕೊಂಡಿದ್ದಾನೆ. ನಮ್ಮ ಚಿತ್ರದಲ್ಲಿ ನಿರ್ದೇಶಕನಾಗಿ ಅಭಿನಯಿಸಿದ್ದಾನೆ. ಅವರ ಹೆಸರು ಬಂದು ಪದ್ಮನಾಭ ಶರ್ಮ. ಅವನ ಗೆಟಪ್ ಇದು, ನಾ ಗೆಟಪ್ಪಲ್ಲೇ ಬರ್ತೀನಿ ಅಂತ ಹೇಳಿ ಒಂದು ಇದಾಗಿ ಬಂದಿರೋದು. ಖಂಡಿತ ಖಂಡಿತ, ಚಿತ್ರ ನೋಡಿದಾಗ ಅದು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಎಸ್ ಸರ್. ಹಾಂ ಸರ್. ಸಿನಿಮಾ ಇದೇ ಪ್ರಶ್ನೆ ನಾನು ಶೂಟಿಂಗ್ ಅಲ್ಲೂ ಕೇಳಿದ್ದೆ, 19 ಲೆವೆಲ್ ಹೆಂಗೆ ಇದು ಅಂತ. ಅದೇ ಇರೋದು ಮಜಾ, ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ಕಥೆಯಲ್ಲಿ ಅಂದ್ರೆ. ಸ್ವಲ್ಪ ನಾನು ವಿಸ್ತಾರ ಹೇಳಿದಾಗ ಒಂದೇ ನಿಮಿಷ ಟೈಮಲ್ಲಿ, ಕ್ರಿಯೇಟಿವ್ ಚಿತ್ರ ನಾನ್ ಕ್ರಿಯೇಟಿವ್ ಚಿತ್ರ ಮೊನಾಟನಸ್. ಓಕೆ ಸರ್, ಒಂದೇ ತರ ಇರ್ ಸರ್, ಅದು ಹಂಗೆ ಇತ್ತು, ಇದು ಹಂಗೆ ಇತ್ತು, ಇದು ಹಂಗೆ ಇತ್ತು ಅಂತಿದ್ದ ಕಾಲಘಟ್ಟದಿಂದ ಬ್ರೇಕ್ ಮಾಡಕ್ ಮಠ ಬಂತು. ಬ್ರೇಕ್ ಮಾಡಕ್ ಎದ್ದೇಳು ಮಂದಿ ಮಾತ ಬಂತು. ಅದರಲ್ಲಿ ಐಟಮ್ಸ್ ಹಂಗೆ ಇಲ್ಲ, ಅಥವಾ ರೆಗ್ಯುಲಾರಿಟೀಸ್ ಯಾವುದೂ ಇಲ್ಲ, ಕ್ರಿಯೇಟಿವಿಟಿ ಇದೆ. ಆ ಕ್ರಿಯೇಟಿವಿಟಿ ಸ್ವತಂತ್ರ ನಿರ್ದೇಶಕನಿಗಿರುತ್ತೆ ಮತ್ತು ಆಡಿಯನ್ಸ್ ಅದನ್ನು ತಗೋತಾರೆ. ಅದನ್ನು ಪದೇ ಪದೇ ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅದೇ ಪ್ರಶ್ನೆನ ಸೆನ್ಸಾರ್ ಚಂದ್ರಶೇಖರ್ ನನಗೆ ಮಠದಲ್ಲಿ ರಾಜ ಅಸಂಬದ್ಧವಾಗಿ ಇಂಗ್ಲೀಷ್ ಎಲ್ಲ ಮಾತಾಡ್ತಾನೆ ಅಂತ. ಹೆಂಗೆ ಸರ್ ಅಂತ, ಅಸಂಬದ್ಧವಾಗಿ ಯಾಕಂತೀರಿ ಸರ್? ಇಲ್ಲ, ನನಗೆ ಬಿಟ್ಟಿದ್ದೀರಾ, ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಆ ರಾಜ ಮಾತಾಡೋದು. ಏ ನಂಗೆ ಚೆನ್ನಾಗಿದೆ ಕಣಯ್ಯ, ಅವರೆಲ್ಲ ಬಂದ್ಬಿಡ್ತಾರೆ, ನನ್ನ ಕಲೀಗ್ಸ್ ಬಂದ್ಬಿಡ್ತಾರೆ, ಎಲ್ಲ ಇಂಗ್ಲೀಷ್ ಹಿಂಗೆ ಅಂತ. ಅದ್ರ ಹಿಂಗೆ ನಾನು ಕೊಡಲಿ, ಇಲ್ಲ ಇದನ್ನ ಕೊಡೋಕ್ಕಾಗಲ್ಲ, ಕನ್ನಡದಲ್ಲಿ ಕರೆಕ್ಟಾಗಿ ಮಾಡ್ಕೊಂಬಂದಿದ್ದೆ ಸರ್. ಆ ಕತೆ ಹೇಳ್ತಿರೋದು ಉಪ್ಪು ಕತೆ ಗೋವಿಂದು, ಸರ್ ಪಾತ್ರ ಅದು. ಅವನ ಭಾಷೆ ಅವನ ಎಮ್ಮೆ ಇಂಗ್ಲೀಷ್ ಎಮ್ಮೆ ಕನ್ನಡ ಅಲ್ಲ, ಆತನ ಪಾತ್ರದ ನಾಲೆಡ್ಜ್ ಪ್ರಕಾರ ಏನಾಗಿದೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾವು ನಿರ್ದೇಶಕರ ಅಷ್ಟು ಆಳ ಕೀಳು ಬರ್ದಿರ್ತೀವಿ, ಸುಮ್ಮನೆ ನಮ್ಮ ಖುಷಿ ಬರ್ದಿರಲ್ಲ. ಈ ಆಯಾಮ ಸರ್, ಮತ್ತು ಈ ಆಯಾಮನೇ ತಿಳ್ಕೊಳ್ತೇನೆ ಸಂಸಾರ ಆಫೀಸರ್ ಅಂತ ನೀವು ಹೇಳಿ ನನ್ನ ಒಪ್ಕೊಳ್ಬೇಕಲ್ಲ ಸರ್. ಸರ್ಕಾರ ಕೊಟ್ಟರೆ ಹುದ್ದೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ನೀವು ಕೂಡ ಅಂತ. ಆಮೇಲೆ ಮಠ ಆಯಿತು, ಮಂಜುನಾಥ. ಮಂಜುನಾಥ ಟೈಮ್ ಬಂದಾಗಂತೂ ತುಂಬ ಎಂಜಾಯ್ ಮಾಡಿ ಮಂಜುನಾಥನ ಬಿಟ್ಕೊಟ್ರು ಅವರು. ಸೊ ಹೀಗೆ, ಸೊ ಕ್ರಿಯೇಟಿವ್ ಸ್ವಾತಂತ್ರ್ಯಗಳನ್ನ ಬಳಸ್ಕೊಳ್ಳದೆ ನಾರ್ಮಲ್ ಚಿತ್ರಗಳು ಬರ್ತಾ ಇರುತ್ತೆ. ನಾರ್ಮಲ್ ಚಿತ್ರಗಳು ಬರೋದ್ರಿಂದ ಅದರಿಂದ ಹೊರಡೆ ಇರೋಣ ಅನ್ನೋ ಒಂದು ಉದ್ದೇಶ. ಎಸ್, ಜೀವನ ಸಾರ್ಥಕತೆಗೆ ಯಾವುದು ಅಂದ್ರೆ, ಒಬ್ಬ ಹಾಸ್ಯವನ್ನ ಉತ್ಪಾದನೆ ಮಾಡುವಾಗ, ಈಗ ಟ್ರೈಲರ್ ಅಲ್ಲಿ ನೋಡಿ ಸಿನಿಮಾವನ್ನ ನಿರ್ದೇಶನ ಮಾಡಕ ಕಂಪ್ಲೀಟ್ ಹೀಗೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ಟ್ರೈಲರ್ ಅಲ್ಲಿ ಒಂದಷ್ಟು ಡೈಲಾಗ್ಸ್ ಗಳನ್ನ ಮಾತ್ರ ಕೊಟ್ಟು ಒಂದ್ಸರ್ತಿ ಇಷ್ಟಲ್ಲ, ಇದೇ ವಿಚಾರ ಬನ್ನಿ ನೋಡಿ ಮಜಾ ತಗೊಳ್ಳಿ ಅಂತ ಹೇಳಿ. ಮ್ಯಾನರಿಸಮ್ ಮಂಜುನಾಥನ ಮ್ಯಾನರಿಸಮ್ ಮ್ಯಾಚ್ ಮಾಡಿದೆಯೋ ಅಥವಾ ಮಠದ ಮ್ಯಾನರಿಸಮ್ ಅಂದ್ರೆ ಜಗ್ಗೇಶ್ ಒಂದೇ. ಅದರಲ್ಲಿರೋ ಪಾತ್ರಗಳನ್ನ ಹೆಕ್ಕಿ ಹೆಕ್ಕಿ ತೆಗೆಯುವಾಗ ಈ ಪ್ರಶ್ನೆ ರೆಗ್ಯುಲಾರಿಟಿ ಅಂತ ಕೇಳಬಹುದು. ವೆನ್ ಇಟ್ ಕಮ್ಸ್ ಟು ಪ್ರತಿಸ್ಥಿತಿ ವೆಂಚರಿಂಗ್ ಅಂತ ಬಂದಾಗ ಟ್ರೈಲರ್ ನೋಡಿ ಸಿನಿಮಾನ ನಿರ್ಧಾರ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ತಿಳುವಳಿಕೆ ಸರ್. ಇದು ಪದೇ ಪದೇ ನೋಡುವಂತಹ ಸಿನಿಮಾ ಆಗುತ್ತೆ ಸರ್. ಒಂದು ಸಿನಿಮಾನ ಒಂದೇ ಸರ್ತಿ ನೋಡೋಕ್ಕಾಗಲ್ಲ ಅನ್ನುವಂತಹ ಒಂದು ಇದನ್ನೇ, ಥಿಯೇಟರ್ಗೆ ಹೋಗ್ತೀವಿ, ಕೂತ್ಕೋತೀವಿ, ಆಗ್ತಾನೆ ಸಿನಿಮಾ ನೋಡ್ತೀವಿ, ಏನಾಗುತ್ತೆ ಹಿಂಸೆ ಕೊಡ್ತಾ ಇದ್ದಾನೆ ಅಂದ್ಕೊಂಡು ಹೊರಗೆ ಬಂದಿದ್ದೀವಿ. ಬೇಕಾದ ಸರ್ತಿ ಅಮ್ಮ ಅಕ್ಕ ಅಂತ ಬೈಕೊಂಡು ಹೊರಗಡೆ ಬಂದಿರ್ತೀವಿ. ನಾನು ಕೂಡ ಪ್ರೇಕ್ಷಕನಾಗಿದ್ದವನೇ, ಪ್ರೇಕ್ಷಕನಿಗೆ ಅದು ಅದ ಫ್ಯಾಮಿಲಿ ಫಿಲಮ್ ಅಂತ ಕರೆಯೋದು. ಅಮ್ಮ ಅಕ್ಕ ಅಂತ ಫ್ಯಾಮಿಲಿ ಫಿಲ್ಮ್ ಆಗೋಯ್ತು. ಆ ನಂತರ
ಕೆಲವು ಚಿತ್ರಗಳು ಪದೇ ಪದೇ ನಟಿಸ್ಕೊಳ್ಳುತ್ತೆ ಅಂದರೆ ಅದರ ಆಯಾಸ ಜಾಸ್ತಿ ಅಂತ. ಸೊ ಈ ರಂಗನಾಯಕದಲ್ಲೂ ಆ ಎಲಿಮೆಂಟ್ಸ್ ಇದ್ದೇ ಇದೆ. ನಮ್ಮ ಚಿತ್ರವನ್ನು ಒಂದ್ಸಲಿ ಮಾತ್ರ ನೋಡಲ್ಲ ಅವನು, ಪದೇ ಪದೇ ನೋಡಬೇಕು ಅಂದರೆ ಲೇಯರ್ಸ್ ಜಾಸ್ತಿ ಹಾಕ್ಬೇಕಾಗತ್ತೆ ಅಂತ. ಕಥೆಯ ಲೇಯರ್, ಗ್ರಾಫಿಕ್ ಲೇಯರ್, ಬೇರೆ ಬೇರೆ ವಿಚಾರಗಳಿದೆ ಅಲ್ಲಿ. ಅಷ್ಟು ಲೇಯರ್ ಬಂದಾಗ ಒಂದ್ಸತಿ ಕೂತಾಗ ಒಂದು ಲೇಯರ್ ಸಿಗುತ್ತೆ ಅಷ್ಟೇ ಅವನಿಗೆ, ಒಂದು ಕಥೆಯ ಲೇಯರ್ ಸಿಕ್ಕಿರುತ್ತೆ. ಎರಡು ಸಿಗ ಓಹೋ ಈ ವಿಚಾರ ಇದೆಯಾ, ಈ ವಿಚಾರ ಇದೆ ಅಂತ. ಈಗ ಮಠ ಕೂಡ ಕೆಲವು ಸತಿ 50-60 ಸತಿ ನೋಡಿದವರು ಎಕ್ಸಾಗ್ರೇಷನ್ನಲ್ಲ ಸತ್ಯ ಕೇಳಿ ನೋಡಿರುವಂಥವ್ರು ಇದ್ದಾರೆ. ಅವ್ರು ಪ್ರತಿ ಸತಿ ನೋಡೋ ಬೇರೆ ಅರ್ಥ ಸಿಗ್ತಾ ಇದೆ ಸರ್ ನನಗೆ ಅಂತ ಹೇಳಿ. ಆ ಎಲ್ಲ ಆಯಾಮಗಳು ರಂಗನಾಯಕನಲ್ಲಿ. ಎಸ್ ಹಾ, ಅಲ್ಲ ನಿಮ್ಗೆ ಏನು ಕಾಣಿಸುತ್ತೆ ಅದೇ ಸತ್ಯ ಸರ್. ಸರಿ, ಸತ್ಯ ಹೇಳ್ತೀನಿ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಮ್ಮ ಸತ್ಯ ಅಂದರೆ ಜಗ್ಗೇಶ್ ಸರ್ರು, ಅವರ ಒಂದು ಸಾಂಗ್ ನೋಡಿದ್ರಿ, ಗಾಳಿ ತಂಗಾಳಿ ಕನ್ನಡ ಮಾತಾಡಿದ ಸಾಂಗ್ ಎಲ್ಲ ನೋಡಿದ್ರಿ, 5-6 ಲಕ್ಷ ರೀಚ್ ಆಗಿದೆ ಆಲ್ರೆಡಿ ಆ ಡ್ಯಾನ್ಸು. ಅದು 17ನೇ ಶೂಟಿಂಗ್ ಮಾಡಿತ್ತು ಒಂದು ಸಾಂಗ್. ಅದು ಆ ಟೈಮಲ್ಲಿ ಏನಾಯಿತು ಅಂತಂದರೆ ಜಗ್ಗೇಶ್ ಸರ್ ಚೆಕ್ ಮಾಡಬೇಕು, ಯಾಕೆಂದರೆ ಅವರು ಬಂಡಾನಂದ ಗಂಟ ಸಾಂಗ್ಗಳು ಮಾಡಿದ ಟೈಮಲ್ಲಿ ಅವರು 33 ವರ್ಷ ವಾಸು. ಈಗ ಹೇಳ್ಬೋದಣ್ಣ 60 ವರ್ಷ ವಾಸು. ಹಾಂ, ಓಕೆ ಓಕೆ, 60 ವರ್ಷ ವಾಸು. ಅದೇ ಎನರ್ಜಿ ಬೇಕಣ್ಣ ನನಗೆ ಅಂತ, ಅಷ್ಟು ಕಂಡೀಷನ್ ಅಣ್ಣ. ಸೊ ಆತ ಅದೇ ಎನರ್ಜಿ ಮಾಡಬೇಕು ಅಂದಾಗ ಮಾಡ್ಬೇಕಾದ್ರೆ ಆತನಿಗೆ ಬೆನ್ನು ಹೂದಿ ಸಮಸ್ಯೆ ಇದೆ. ಟು ಬಿ ಆನೆಸ್ಟ್, ಸುಳ್ಳಲ್ಲ ಅದು. ನಮ್ಮ ಕಥಾನಾಯಕರಿಗೆ, ಜಗ್ಗೇಶ್ವರಿಗೆ ಬೆನ್ನು ನೋವಿನ ಸಮಸ್ಯೆ ಇದೆ. ಆದರೆ ರಂಗನಾಯಕನ ಕಥೆಯ ಬೆನ್ನೆಲುಬು ತುಂಬ ಸ್ಟ್ರಾಂಗ್ ಆಗಿದೆ ನಂಬೋದು. ಅಲ್ಲ, ರಂಗನಾಯಕಿ ಸ್ಟ್ರಾಂಗ್ ಕಂಟೆಂಟ್ ಅನ್ನಕ್ಕಿಂತ ಅದು ಇನ್ಸೆಸ್ಚುವಲ್ ಅಂತ, ತಾಯಿ ಮಗನ ರಿಲೇಷನ್ ಬಗ್ಗೆ ನಾ ಆ ಥರ ಕೆಲಸ ಮಾಡಲ್ಲ. ನಾವು ಒಂದು ಪರಿಪೂರ್ಣ ಚಿತ್ರವನ್ನು ಕೊಟ್ಟಿದ್ದೀವಿ ಸರ್, ನೋಡಿ ನೋಡಿ. ಇದು ಒಂದು ಚಿಕ್ಕದಾಗಿ ಹೇಳೋದಾದ್ರೆ ಇದೊಂದು ವಿಡಂಬನೆಯ ಚಿತ್ರ. ಇಲ್ಲ, ಸಿನಿಮಾ ಅನ್ನೋದು ದ ಸ್ಪೇಸ್ ಅಂಡ್ ಟೈಮ್ ಡಿಸ್ಟ್ರಾಕ್ಷನ್ ಇಸ್ ಸಿನಿಮಾ ಅಂತ. ಸಿನಿಮಾ ಕಾಲಾತೀತ ಅಂದರೆ ಕ್ರಿಯೇಟಿವ್ 2024 ಡಿಜಿಟಲ್ ವರ್ಲ್ಡಲ್ಲಿ ತಲೆ ಇರೋರು ಅವರು ಮಾಡುವಂತಹ ಚಿತ್ರಗಳು ಕಾಲಾತೀತವಾಗಿರುತ್ತೆ, ಅದಕ್ಕೆ ಯಾವ ಬೌಂಡ್ರೀಸ್ ಇಲ್ಲ. ಇದು 1983 ನಡೆದ ಕತೆ ಅಂತಂದರೆ ಅವತ್ತಿನ ರೌಡಿಸಮ್ ಕತೆ ಯಾವುದೋ ಒಂದು, ಇದು ಸತ್ಯ ಕತೆ ಅಂತ. ಈಗ ಮಠ ನಾವು ಮಾಡಿದಾಗ 2006 ಮಾಡ್ತೀವಿ, ಮಾಡಿ ಪಬ್ಲಿಸಿಟಿ ಎಲ್ಲ ಮಾಡಿ ರಿಲೀಸ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ. ಆ ಥರ ಮಾರನೇ ದಿನ ರಿಲೀಸ್ಗೆ ಪ್ಲಾನಿಂಗ್ ನಡೀತಾ ಇರುತ್ತೆ, ಮೀಟಿಂಗ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಕಂಚಿ ಮಾಡಿದ್ರೆ ಹೆಣ ಬಿಡುತ್ತೆ, ನಾವು ಯಾವತ್ತೂ ತೋರಿಸಿದ್ದೋದಲ್ಲ. ಸೊ ಕಾಲಾತೀತದ ಅರ್ಥವೇ ಅದು. ಸಾರಿ. ಸೊ ಕಾಲಾತೀತತೆ ಆ ಕಥೆಯ ಗಟ್ಟಿತನದ ಮೇಲೆ ಡಿಪೆಂಡ್ ಆಗುತ್ತೆ. ಮೇಕಿಂಗ್ ಇಲ್ಲಣ್ಣ, E=MC² ನಂದಿದು. ಸಿನಿಮಾ ಇಸ್ ದ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್, ನನ್ನ ಸ್ಟೇಟ್ಮೆಂಟ್ ಸರ್ ಇದು. ಸಿನಿಮಾ ಇಸ್ ದ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್. ಹಾಗಂದಾಗ ಐನ್ಸ್ಟೀನು E=MC² ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕೊಡ್ತಾನೆ. ನಾವು E=MC² ನಾನು ಕೊಡೋದು ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್ ಅಂತ ಕೊಟ್ಟರೆ ಎಂ ಅಂದರೆ ಮೇಕಿಂಗ್ ಇರಲೇಬೇಕೆ ಮೇಕಿಂಗು. ಅದು ಯಾವುದೇ ಲೋ ಬಜೆಟ್ ಆದರೂ ಮೇಕಿಂಗ್ ಇರಬೇಕು, ನೀಟ್ ಇರಬೇಕು, ಅದು ಪ್ರೆಸೆಂಟೇಷನ್ ಇರಬೇಕು, ತಟ್ಟೆ ಇರಬೇಕು ತಿನ್ನಕ್ಕೆ, ಎಲೆ ಆದರೂ ಬೇಕು. ಮತ್ತು ಕಂಟೆಂಟ್ ಸ್ಕ್ವೇರ್ ಅಂತ, ಕಂಟೆಂಟ್ ಜಾಸ್ತಿ ಆಗ್ತಿದ್ದಂಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ. ಮೇಕಿಂಗಿಂತ ಕಂಟೆಂಟ್ ಅಂತ ಹೆವಿ ಇರಬೇಕು ಅನ್ನೋದೇ ವಾದ. ಕಂಟೆಂಟ್ ಇಸ್ ದ ಕಿಂಗ್. ಎಸ್, ಪ್ರೂವನ್, ಹೆನ್ಸ್ ಪ್ರೂವನ್. ರಂಗನಾಯಕ ನಾನು ಕಥೆಯನ್ನು ಏನು ಬಿಟ್ಕೊಡೋದಿಲ್ಲ, ರಂಗನಾಯಕಿಗೂ ಇದಕ್ಕೂ ಸಂಬಂಧವಿಲ್ಲ. ಓಕೆ, ಇದು ಒಂದು ರಂಗನಾಯಕಿ ಪರಿಕಲ್ಪನೆ ಅಂತೀರಾ? ಅದೇ ಅಂದರೆ ಡ್ರಾಮಾ ಬ್ಯಾಕ್ಗ್ರೌಂಡಲ್ಲಿ ಮಾಡಿರುವಂತಹ ವಿಶೇಷವಾದ ಚಿತ್ರವೇ ಹೌದು. ಕ್ಲೈಮ್ಯಾಕ್ಸ್ ಬಿಟ್ಟು ಕೇಳಲು ವಿಶೇಷ ಚಿತ್ರವೇ ಅದು. ಕ್ಲೈಮ್ಯಾಕ್ಸ್ ಎಲ್ಲ ಇನ್ಸೆಸ್ಚುವಲ್ ಎಲಿಮೆಂಟು, ಕನ್ನಡಿಗರ ಮನಸ್ಸಿಗೆ ಒಪ್ಪುತ್ತನ್ನು ಪಟ್ಟಣ ಯಾಕೆ ಆಯ್ಕೆ ಮಾಡಿಕೊಂಡು ನಂಗೂ ಗೊತ್ತಿಲ್ಲ.
ಇದೆ ಇಲ್ಲ ಇಲ್ಲ ಅದಕ್ಕೂ ಹಾಂ ಅದಕ್ಕೆ ನಿಮಗೂ ಹೆಮ್ಮೆ ಇದೆ. ಆದರೆ ಇಲ್ಲಿ ಬಂದು ಈ ರಂಗನಾಯಕ ಈತ ಎಂಟರ್ಟೈನ್ ಮಾಡುವಂಥ ನಾಯಕನಾಗಿರ್ತಾನೆ. ಅದರ ಪಾತ್ರ ಏನು, ಹೇಗೆ ಅವನು ಎಂಟರ್ಟೈನ್ ಮಾಡಬಲ್ಲ ಅನ್ನೋ ಒಬ್ಬ ವಿದೂಷಕನ ಕಥೆ. ಯಾರ ಕತೆ ಅಂತ ಹೇಳಬಲ್ಲೆ, ಅದು ಏನೇನು ಮಾಡಬಲ್ಲ ಅಂತ ಸರ್ ನನಗೆ ಏನ್ ಮಾಡಿ ಇದು ಮಾಡ್ಕೊಂಡಿದ್ದೀನಿ ಏನ್ ಮಾಡ್ಕೊಂಡಿದ್ದೀನಿ. ಕಾಸರಗೋಳಿಯವರು ಎದ್ದೇಳು ಮಂಜನ ತನ್ನ ಫಿಲಮ್ ಅಲ್ಲ ಅಂದ್ರು, ನಾನು ಉತ್ತರ ಕೊಡ್ಬೇಕು ಕೊಡ್ತೀನಿ. ಅಲ್ಲಲ್ಲ ಇರಪ್ಪ ಸಾರಿ ಸರ್ ಅಣ್ಣ, ಒಂದ್ ನಿಮಿಷ ಇರಪ್ಪ, ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತೇನೆ ಬರ್ಲಿ. ಎಲ್ಲ ಎಲ್ಲ ನಮ್ಗೆ ಉತ್ತರ ಕೇಳಿ ನಾನೇ ಬರ್ತಿರೋದು, ಅಷ್ಟಕ್ಕೂ ನಾನು ಜವಾಬ್ದಾರಿ ಉತ್ತರ ಕೊಡ್ತೀನಿ. ನಾನಣ್ಣ ಹತಾಶ ಪ್ರೇಕ್ಷಕನಾಗಿ ಯಾವ ಚಂದ್ರು ಸರ್ ಎಲ್ಲೆಲ್ಲಿ ಚಂದ್ರ ಬಗ್ಗೆ ಮಾತಾಡಿದ್ದೀವಿ, ಯಾರೋ ಸೀಲ್ ಚಂದ್ರು ಅಂತ ಯಾವ ಬಗ್ಗೆ ಹೇಳಿದ್ದೀನಿ. ಅವ್ರು ಯಾರು ಸರ್, ಅವ್ರು ದೊಡ್ಡ ಡೈರೆಕ್ಟರ್ ಸರ್, ನಾವು ನಾನ್ ಸೆನ್ಸ್ ಸರ್. ಆ ನಾನು ಅವ್ನ ಬಗ್ಗೆ ನಾನು ಯಾಕೆ ಮಾತಾಡ್ಲಿದ್ದೆ, ಸೀಲ್ ಚಂದ್ರು ಅಂತ ಕೇಳಿಸ್ಕೋಬೇಕು ಇನ್ನೊಂದ್ಸ ಯಾಕೆ. ಹಾಂ ಅಷ್ಟೇ ಸರ್. ಎಸ್ 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 ನನಗೆ ಅರ್ಥ ಆಯ್ತು, ಅರ್ಥ ಆಯ್ತು, ಅರ್ಥ ಆಯ್ತು, ಅರ್ಥ ಆಯ್ತು. ಒಳ್ಳೆ ಪ್ರಶ್ನೆ. ಒಬ್ಬ ಹತಾಶ ಪ್ರೇಕ್ಷಕ ಕನ್ನಡ ಚಿತ್ರೋದ್ಯಮದ ಯಾವ್ಯಾವ ಸಿನಿಮಾಗಳು, ಯಾವ್ಯಾವ ನಾಯಕ ಕಥಾನಾಯಕರು ಯಾವ್ಯಾವ ಥರ ಸಿನಿಮಾ ಮಾಡಿದ್ದಾರೆ, ಎಷ್ಟೆಷ್ಟು ಸಿನಿಮಾ ಮಾಡಿದ್ದಾರೆ, ಅಷ್ಟು ಮಾಹಿತಿ ಇದೆ. ನಾನು ನನ್ನ ಚಿತ್ರಕಥಾ ಸ್ಕೂಲ್ ನಡೆಸ್ತೀನಿ, ನನ್ನ ರಿಸರ್ಚ್ ಇಷ್ಟಿದೆ. 14ನೇ ವಯಸ್ಸಿಂದ ಈಗ 52 ಅಂತಂದರೆ ಆಲ್ಮೋಸ್ಟ್ 38 ವರ್ಷಗಳ ಕಾಲ ಅದೇ ಧ್ಯಾನವಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ಕಥೆಗಳು ಜನ ಏನು ಮೆಚ್ಚುತ್ತಾರೆ ಅದನ್ನು ಕೊಡಬೇಕು ಅನ್ನೋ ಒಂದು ಧೋರಣೆಯಲ್ಲಿ ಹೋದರೆ ಕ್ರಿಯೇಟಿವ್ ಆಗಿ ಮಾಡುವಂತಹ ಇದು ಯಾಕೆ ಮಾಡಲ್ಲ ಅಂತ ಪ್ರಶ್ನೆ ಪ್ರತಿಯೊಬ್ಬ ಇವ್ರಿಗೂ ಇರುತ್ತೆ. ಯಾಕೆ ಮಾಡಲ್ಲ, ಮಾಡ್ಬೋದಲ್ಲ, ಒಳ್ಳೊಳ್ಳೆ ಸಿನಿಮಾ ಮಾಡೋದಲ್ಲ, ಯಾಕೆ ಎರಡನೇ ಫಿಲ್ಮ್ ಮೂರನೇ ಫಿಲ್ಮ್ ನಾನ್ ಸೆನ್ಸ್ ಥರ ಇರುತ್ತೆ ಇದು. ಸರಿ ಆಯಿತು, ಹಾಗಾದರೆ ನಾನು ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಮಾಡೋನಲ್ಲ, ನಾನೇ ಅಲ್ಲಿ ಹೋಗಿ ಒಂದು ಅಡುಗೆ ಸರಿ ಇಲ್ಲ ಅಂದರೆ ಮನೆಯಲ್ಲಿ ಹೀಗಿರಬೇಕಿತ್ತು. ದಟ್ಸ್ ದ ಸ್ವೀಕಾರ ಸಾಧಕ. ಇಲ್ಲ ಚೆನ್ನಾಗಿಲ್ಲ, ನೀನು ಚೆನ್ನಾಗಿ ಕೆಡ್ದಾಗಿದೆ, ಅಡುಗೆ ಮಾಡೋದು ಕೆಡ್ದಾಗಿದೆ, ಬೈಕೊಂಡು ಓಡಾಡೋ, ಆ ದರಿದ್ರ ಮನಸ್ಥಿತಿ ನಾನಿರಲ್ಲ. ಮಾಡಿ ತೋರಿಸುವಂತಹ ಇದ್ದಾಗ ನಿರ್ದೇಶಕನಾಗಿ ನಾನು ಅದೇ ಚಾಲೆಂಜನ್ನು ನಾನೇ ತೊಗೊಂಡು, ಬರಪ್ಪ ಹತಾಶ ಪ್ರೇಕ್ಷಕ ಬರ್ತಾನೆ, ಅವ್ನು ಬರ್ತಾನೆ, ಅವ್ನು ತಲೆ ಕೆಟ್ಟರೆ ಸೇವೆ ಮಾಡಿ ತೋರಿಸ್ತಾನೆ. ನೀವೇನು ಉದ್ದಿಮೆ ಅಂತ ನಮಗೆ ಮಾಡ್ತಿರುವಂತಹ ಚಿತ್ರಗಳಿವೆ, ಆ ಚಿತ್ರಗಳಲ್ಲಿ ಪರಿಪೂರ್ಣತೆ, ಕ್ವಾಲಿಟಿ, ಅದನ್ನು ನಾಯಕರನ್ನ ಬಳಸ್ಕೊಳ್ಳುವಂಥದ್ದು ಜಗೇಶ್ ಅವರ 100-120 ಚಿತ್ರಗಳಲ್ಲಿ ಮಠ ಮಂಜುನಾಥ ಒಂದು ಕಡೆ ಅಂದರೆ ನಾಯಕ ಒಂದು ಕಡೆ ನಿಲ್ಲುತ್ತೆ. ಅದಕ್ಕೆ ಒಂದು ಓ ಹಾಗಾದ್ರೆ ಈ ಥರ ಟ್ಯಾಲೆಂಟ್ನ ಸರಿ ಬಳಸ್ಕೊಂಡಿಲ್ವಾ ಇಲ್ಲಿ ಅಂತ. ಅದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ, ರೈಟರ್ ಜವಾಬ್ದಾರಿ ಆಗಿರುತ್ತೆ, ಅದು ಅವನ ಕೆರಿಯರ್ ಜವಾಬ್ದಾರಿ ಕೂಡ ಆಗಿರುತ್ತೆ. ನಾನು ಇದುವರೆಗೂ ಮಾಡಿ ಯಾವ ಚಿತ್ರಗಳು ಕೆಟ್ಟ ಚಿತ್ರಗಳು ಮಾಡಿಲ್ಲ, ಜೀವನಕ್ಕೋಸ್ಕರ ಸಿನಿಮಾನ ಬಲಿ ಕೊಡುವಂಥ ಕೆಲಸ ಮಾಡಿಲ್ಲ, ನನ್ನ ಜೊತೆ ಇದು ಪಾಲುದಾರ ಮೋಸಗಳಾಗಿರ್ಬೋದು, ಅದಕ್ಕೆ ವರ್ಕ್ ಮಾಡಿದವ್ರು ಹಾಳು ಮಾಡಿರ್ಬೋದು ಕ್ಲೈಮ್ಯಾಕ್ಸ್ಗಳನ್ನ, ಅದನ್ನು ಹೇಳಕ್ಕೆ ಹೋಗಲ್ಲ. ಆದರೂ ಅದೆಲ್ಲ ಮೀರಿ ಒಬ್ಬ ಹತಾಶ ಪ್ರೇಕ್ಷಕನ ಗೆಲುವು ಇವತ್ತು. ಹತಾಶ ಪ್ರೇಕ್ಷಕರು ಮತ್ತೊಮ್ಮೆ ಪುಟ್ಟು ಬಂದು ಏನೋ ಮಾಡಿಬಿಡ್ತಾರೆ, ಪ್ರೂವ್ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಯಾರೂ ಕೂಡ ಎಲ್ಲರೂ ಟ್ರೈನ್ ಆಗದೆ ಸಿನಿಮಾಗಳು ನೋಡಿ ಸಿನಿಮಾದಿಂದ ಸ್ವಯಂಭೂಗಳಾಗೇನೆ ಕಲಿತು ಕಲಿತು ಅದನ್ನೇ ಒಂದು ಜೀವನ ಇದರಲ್ಲಿ ಮಾಡುವಂಥ ಜೀವನ ದಾರಿನೇ ಹೀಗಿರುತ್ತೆ ಅಂತ. ನಾವು ಮಾಡೋದೇ ಒಳ್ಳೆ ಸಿನಿಮಾಗಳು ಅಂತ ಸುಮ್ಮನೆ ಹೇಳ್ತೀನಿ. ಇನ್ನೊಂದು ಆಗ್ಬೋದಿತ್ತಲ್ಲ, ಮಠ ಆಯಿತು, ಮಂಜುನಾಥ ಆಯಿತು, ಗುರುಪ್ ಸಾಟ್ ಕೋಟಿ ಡೈರೆಕ್ಟ್, ಒಬ್ಬ ಒಂದು ಕಾಲಕ್ಕೆ ಕಾಫಿ ಟೀ ಕಾಫಿ ಪುಡಿ ಮಾಡ್ತಿದ್ದನು, ಒಂದು ಕಾಲಕ್ಕೆ ಮೆಡಿಸನ್ ಮಾಡ್ತಿದ್ದನು, ಮೆಡಿಕಲ್ ಹಾಕಿದ್ದು ಇದ್ದನು, ಹತಾಶ ಪ್ರೇಕ್ಷಕನಾಗಿದ್ದನು ಆ ಟೈಮಲ್ಲಿ. ಮತ್ತು ಅದು ಏನೇನೋ ಮಾಡ್ಕೊಂಡಿದ್ದ ಗುರುಪ್ರಸಾದ್ ಉಂಟಿದ್ದ, ಅವನು ಬಂದು ಒಂದು ಕೋಟಿ ಡೈರೆಕ್ಟ್ ಆಗ್ತಾನೆ. ಆಮೇಲೆ ಸಿಂಪಲ್ ಕಾಮನ್ ಸೆನ್ಸ್, ಇವತ್ತಿನ ಪ್ರಪಂಚ ನಡೆಯೋದು ಹೇಗೆ ಅಂದರೆ, ಮತ್ತು ಅದೇ ಕಾಂಬಿನೇಷನ್ ಇಟ್ಕೊಂಡು ಇನ್ನೊಂದು ಕಿತ್ತೋಗ್ರ ಫಿಲಮ್ ಮಕ್ಕಳು 200 ಕೋಟಿ ಬಂದ್ಬಿಡುತ್ತೆ. 2009ನಲ್ಲಿ ಒಂದು 3 ಕೋಟಿ 5 ಕೋಟಿ ಇರುತ್ತೆ, ಬೇಕಾಷ್ಟು ಆಸ್ತಿ ಇರುತ್ತೆ, ಏನು ಬೇಕಾದ್ರೂ ಮಾಡ್ಕೋಬೋದು. ಸೊ ಅಲ್ಲ, ಪ್ರಶ್ನೆಯ ತಿರುಚುವಿಕೆ ನಾನು ಅಷ್ಟು ಅದಕ್ಕೆ ಪ್ರಶಂಸೆ ಇಲ್ಲ ನನ್ನ ಕಡೆಯಿಂದ. ಅಲ್ಲ ಒಂದು ನಿಮಿಷ ಅಣ್ಣ, ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಲ್ಲ, ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪ್ರಶ್ನೆಯ ತಿರುಚುವಿಕೆ, ಮ್ಯಾನಿಪ್ಯುಲೇಷನ್, ಈ ಪ್ರೇಕ್ಷಕನಿಗೆ ಹತಾಶ ಪ್ರೇಕ್ಷಕನಿಗೆ ಎಲ್ಲರೂ ಗೊತ್ತಿದೆ. ನಾನು ಪತ್ರಕರ್ತನಾಗಿದ್ದವನೇ. ಏನು ಉದ್ದೇಶ ಅಂದರೆ, ಕೆಲವು ಕೆಟ್ಟ
ಕತ್ತೆ ಚಿತ್ರಗಳನ್ನ ಕಥಾನಾಯಕರು ಕಣ್ಣು ಒತ್ಕೊಂಡು ಮಾಡಿದಾರಲ್ಲ ಯಾಕೆ ಅನ್ನೋ ಪ್ರಶ್ನೆ ಇದ್ದೇ ಇದೆ ನನಗೆ ಅವತ್ತು. ಅದನ್ನ ನೀವು ಪತ್ರಕರ್ತರಾಗಿ ಅಲ್ಲಿದ್ದ ಅವಕಾಶ ಕೇಳಲ್ಲ. ಜಪಾನ್ ಮುದ್ದುಬಿಟ್ಟಿರುತ್ತ ಫಿಲಮ್ 70 ಫಿಲಮ್ ಅಲ್ಲಿ ಒಂದೆರಡು ಗೆದ್ಬಿಟ್ಟಿರುತ್ತೆ. 69 ಫಿಲಮ್ ಅಲ್ಲಿ ಕಥಾನಾಯಕ ಒಂದು ಮಾಡ್ತಾ ಇರ್ತಾನೆ. ಕಥಾನಾಯಕ ಪ್ರೊಟಗಾನಿಸ್ಟ್ ಆಂಟಗಾನಿಸ್ಟ್ ವಿಲನ್ ಅಂದ್ರೆ ಆಂಟಗಾನಿಸ್ಟ್ ಹೀರೋ. ಹೀರೋ ಬಂದು ರೈತ ಯೋಧ ಯಾರು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾನೆ ಅವನು. ಅಂದ್ರೆ ಕೆಲವರು ನಾಯಕರು ಕಥಾನಾಯಕರು ಕಲಾ ಸೇವೆ ಮಾಡಿದಿರಿ ಅಂತ ಹೇಳಿ ನನ್ನ ಬಯಸ್ಕೊಂಡು ಏನ್ ಕಲಾ ಸೇವೆ ಸರ್ ಕಲಾ ಸೇವೆ ಏನ್ ಮಾಡಿದಿರಿ ಪೇಮೆಂಟ್ ಕೊಟ್ಟಿಲ್ವಾ ದುಡ್ಡು ತಗೊಂಡಿಲ್ವಾ ಇದನ್ನೇ ದ್ವಾರಕೀಶ್ ಅವ್ರು ಹೇಳ್ತಾ ಇದ್ರು. ನಾನು ಒಳಗಡೆ ಬಂದು 26 ವರ್ಷ ಆಯ್ತು 99 ಇದ್ದಾನೆ ಐ ಡೋಂಟ್ ಕಾಲ್ ಇಟ್ಸ್ ಇನ್ ಇಂಡಸ್ಟ್ರಿ ಬೇಗ ತಗೊಳ್ಳಿ ಇದು ಒಳ್ಳೆ ಮಾಹಿತಿ ಆಗುತ್ತೆ. ಇದು ಕನ್ನಡ ಚಿತ್ರೋದ್ಯಮ ಅಂತ ಕನ್ನಡ ಚಿತ್ರರಂಗ ಚಿತ್ರೋದ್ಯಮ ಅಲ್ಲ. ಉದ್ಯಮ ಅಂದ್ರೆ ಏನು ಕಾಮನ್ ಸೆನ್ಸ್. ಉದ್ಯಮ ಅಂದ್ರೆ ನಾನು ರಿಸರ್ಚ್ ಇಂದ ಬಂದವರು. ಉದ್ಯಮ ಅಂದ್ರೆ ಏನು ಒಂದು ರಾ ಮೆಟೀರಿಯಲ್ ಒಂದು ಪ್ರಾಡಕ್ಟ್ ಯಾವುದೋ ಒಂದು ಪ್ರಾಡಕ್ಟ್ ರಾ ಮೆಟೀರಿಯಲ್ ಮೇಲೆ ಕಂಟ್ರೋಲ್ ಇರಬೇಕು ಫಿನಿಶ್ಡ್ ಪ್ರಾಡಕ್ಟ್ ಮೇಲೆ ಕಂಟ್ರೋಲ್ ಇರಬೇಕು ಮಧ್ಯದಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಇರಬೇಕು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಕನ್ಸ್ಯೂಮರ್ ಕೋರ್ಟ್ ಇರಬೇಕು. ಸಿನಿಮಾ ಚೆನ್ನಾಗಿಲ್ಲ ನಾನು 100 ರೂಪಾಯಿ ವಾಪಸ್ ಕೊಡೋ ಅಂತ ಕೇಳೋದು ಬಂದಾಗ ಇದು ಉದ್ಯಮ ಅನಿಸುತ್ತೆ. ಇದು ಉದ್ಯಮ ಅಲ್ಲ. ಉದ್ಯಮದ ಹೆಸರಲ್ಲಿ ಕಲಾ ಸೇವೆ ಹೆಸರಲ್ಲಿ ಆಗ್ತಿರುವಂತಹ ಬೇಕಾದಷ್ಟು ಇದನ್ನ ಒಪ್ಕೊಂಡು ಬರಲಾಗಿ ಕಾರಣಾಂತರಗಳಿಂದ ಜೀವನಕ್ಕೋಸ್ಕರ ಅದು ಶೀಶೆ ತಗೊಂಡಿದೆ. ನಾನು ಅದೆಲ್ಲ ವಿರೋಧಿಸ್ತಿದ್ದೀನಿ ಸರ್. ಎಸ್ ಎಸ್ ಸರ್ ಹೇಳಿ. ಅಣ್ಣ ಕ್ರಿಯೇಟಿವಿಟಿ ಮೆಚ್ಚಿ ಅಣ್ಣ ಥ್ಯಾಂಕ್ ಯು. ನಾನು ಯು ಎಲ್ ಆಕ್ಟ್ ಮಾಡಿದ್ದೀನಿ ಪತ್ರಿಕೋದ್ಯಮದಲ್ಲಿ ಮುಖ್ಯ ಪಾತ್ರವಾಗಿ ಕಾಣಿಸ್ಕೊತೀನಿ. ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ಇಲ್ಲಿ ಯಾವ ಹೆಸರುಗಳನ್ನ ತಂದಿದ್ದೀವಿ ಕೆಲವು ಹೆಸರುಗಳಿಗೆ ಟಾಂಟಿಂಗ್ ಕೊಟ್ಟಿದ್ದೀವಿ ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ ನಾನೇ ಕೊಟ್ಟಿರೋದು. ಒಬ್ಬ ಹತಾಶ ಪ್ರೇಕ್ಷಕ ಕೊಟ್ಟಿರೋದು ಆ ಕೋಪದಲ್ಲಿ ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ. ಕೆಲವರ ರೇಕ್ಸ್ ಗಟ್ಟಿಗೆ ನೋಡಿ ಒಂದು ಮಂತ್ರಘೋಷಗಳಲ್ಲಿ ಉಪೇಂದ್ರಾಯನ ಮಹಾನ್ ಅದು ಸಂಧ್ಯಾ ವಂದನೆ ಮಂತ್ರದ ಸಾಲು ಅದಕ್ಕೇನು ಅನ್ಯ ಇದು ಮಾಡಿಲ್ವಲ್ಲ ತುಂಬಾ ಶ್ರದ್ಧೆಯಿಂದ ಸಂಧ್ಯಾ ನೋಡುವಾಗ ಓಂ ಅಂತ ಬಂದಾಗ ಮತ್ತೆ ಪೂಜೆ ಟೈಮಲ್ಲಿ ಓಂ ಉಪೇಂದ್ರ ಅನ್ಕೊಂಡು ರೋಡ್ ಸಂಚಿತ ಬಗ್ಗೆ ಮಾತಾಡ್ಕೊಂಡು ಅನ್ನೋ ಹಾಗೆ ಒಂದು ಟಾಂಟು ಆ ಕ್ರಿಯೇಟಿವಿಟಿನ ಫೇಸ್ ಮಾಡ್ಬೇಕು ಅದೇ ಕೊಡ್ತೀನಿ ಉಪೇಂದ್ರ ಓಮಾರ ಮಾಡ್ತಿಲ್ಲ ಅಂತ ನಾನು ಆಚರಣೆ ಹೋಗ್ತೇನೆ. ನಾನು ಹತಾಶ ಪ್ರೇಕ್ಷಕ ಏನು ಹೇಳಬೇಕಾಗಿದ್ದಾನೋ ಅದನ್ನ ಧೈರ್ಯವಾಗಿ ಒಬ್ಬ ಯೋಧನ್ ತರ ಕ್ರಾಂತಿಕಾರಿ ತರ ಹೇಳಿ ಗೌರವ ಇರಲಿ. ಇಲ್ಲ ಹಂಗಂತ ನಾವು ಮಾಡ್ತೀವಿ ಮಾಡಿ ಬಂದ್ರಪ್ಪ ಅದು ನೋಡ್ಕೊಳ್ಳ ಏನ 100 ವರ್ಷ ಬದುಕಿ ಏನ್ ಕಿತಾಕಲ್ಲ. ಯಾವ್ದನ್ನ ಉದ್ಯಮ ಅಂತ ಒಪ್ಕೊಂಡು ಅದು ಉದ್ಯಮ 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 ಅಂತ ಉದ್ಯಮ ಅಲ್ಲ ಕಂಡ್ರೆ ರಂಗ ಕಂಡ್ರೆ ಆಯ್ತು 25 ವರ್ಷ ಮುಂದೆ ಮಾಡ್ಬೇಕಾದ್ರೆ ಸಿನಿಮಾ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ರಿವ್ಯೂ ಬಂತು. ಮಠಕ್ಕೆ 1 ವರ್ಷ ನಾ ಖಾಲಿ ಕೊಡ್ತಿದ್ದೆ ಮಠ ಆದ್ಮೇಲೆ ಅದೇ ಒಂದು ಟ್ಯಾಲೆಂಟ್ ಬಂತು ವ್ಯಕ್ತಿ ಬಂದ ಅಂತಂದ್ರೆ 25 ವರ್ಷ ಮುಂದೆ ಮಾಡಿದ್ರೆ ಈಗ ಮಾಡ್ತಿದ್ದು ಗೊತ್ತಿಲ್ಲ ಮುಂದೆ ಏನು ಗೊತ್ತಿಲ್ಲ ಡಿಜಿಟಲೈಸೇಷನ್ ಗೊತ್ತಿಲ್ಲ 12 ವರ್ಷ 3 ವರ್ಷ 17 ವರ್ಷ ಮುಂದೆ ಇದೆ ಅಮೆರಿಕ ಅಲ್ಲಿ ಏನು ನಡೀತಾ ಇದೆ ನಮ್ಗೆ ಮುಂದೆ 17 ವರ್ಷಕ್ಕಾಗುವಂಥದ್ದು ಈಗಲೇ ನಡೀತಾ ಇದೆ. ಅಲ್ಲಿ ಅಲ್ಲಿನ ಮಾಹಿತಿ ಎತ್ಕೋಬೋದು ನಾವು ಅಪ್ಡೇಟ್ ಹಾಕ್ಬೋದು ರಿಸರ್ಚ್ ಮಾಡಬಹುದು ರೈಟ್. ಸೊ ನಮ್ಮ ತಿಳುವಳಿಕೆ ಅವತ್ತಿಗೆ ಆಗಿದೆ ಅಂದ್ರೆ ಇವತ್ತು ಇನ್ನೂ ಎಚ್ಚರಿಕೆ ಎಂದಿರುತ್ತೆ ಕೊಡ್ಬೇಕಾಗ್ತದೆ ಟಾಂಗ್ ಕೊಡ್ಲೇಬೇಕಾಗತ್ತೆ. ನೀವು ಮುಂದಿನ ದಿನಗಳಲ್ಲಿ ನಾನು ಪ್ರಚಾರ ಮಠದ ಪ್ರಚಾರ ಎಷ್ಟು ನೋಡಿದ್ರು ಗೊತ್ತಿಲ್ಲ. ಈಗ ಮುಂದಿನ ದಿನಗಳಲ್ಲಿ ನಾನು ನಂದೇ ಆದ ಯೂಟ್ಯೂಬ್ಗಳನ್ನ ಕೊಡ್ತಾ ಇದ್ದೀನಿ ಎಲ್ಲವೂ ಕಾನ್ಸೆಪ್ಟ್ ಇರುತ್ತೆ ಇದ್ರ ಬಗ್ಗೆ. ಒಬ್ಬ ಕ್ರಾಂತಿಕಾರಿ ಚಿತ್ರರಂಗದ ಕ್ರಾಂತಿಕಾರಿಯಾಗೆ ನಾನು ಮಾತಾಡೋದು ಮತ್ತು ಮುಂದುವರಿಸ್ತೇನೆ. ಅಣ್ಣ ಇದು ಇವತ್ತಿನಲ್ಲ ಈ ಚಾಲೆಂಜ್ಗಳೆಲ್ಲ ಎದುರಿಸ್ಕೊಂಡ್ಬಂದಿದ್ದೀನಿ. ಇದಕ್ಕೆ ಉತ್ತರ ಮಠದ ಅಗೇನ್ಸ್ಟ್ ಜೋಗಿ ಅನ್ನೋ ಫಿಲಮ್ ಇತ್ತು ಶಿವಣ್ಣನ್ ಓಕೆ ಎದ್ದೇಳು ಮಂಜುನಾಥ ಅಗೇನ್ಸ್ಟ್ ರಾಜ್ ಇತ್ತು ಅಪ್ಪು ಸರ್ ಆ್ಯಕ್ಟ್ ಮಾಡಿದ್ರು. ರಾಜ್ ಪ್ರೊಡ್ಯೂಸರು ಕ್ಯೂಲ್ ನಿಂತ್ಕೊಂಡು ಮಂಜುನಾಥ ನೋಡಕ್ಕೆ ಬಂದ್ರು ಒಂದು 6 ಕೋಟಿ ಹೋಗಿ ಮರ್ದ ತಗೊಳ್ಳುವಂತ ಎದ್ದೇಳು ಮಂಜುನಾಥಕ್ಕೆ ಸಿಕ್ಕಿದ್ದ ಬೆಸ್ಟ್ ಅಪ್ರಿಸಿಯೇಷನ್. ಈಗ ಕರ್ನಾಟಕದ ಮನಕ ಅದನ್ನ ಕೇಳ್ಕೊ ಕಡ 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 ಅನಿಸ್ತಿದೆ. ಭಟ್ರು ಮತ್ತು ಶಿವಣ್ಣ 100 ಫಿಲ್ಮ್ ಮಾಡಲಿ ನಾನು ಖಂಡಿತ ನೋಡ್ತೀನಿ. ಎರಡನೇ ದಿನ ನೋಡ್ತೀನಿ ಮೊದಲು ನಮ್ದು ರಿಲೀಸ್ ಮಾಡ್ಬೇಕಣ್ಣ ಕನ್ನಡ ಸಿನಿಮಾ ಇದು ಹೇಳಿ. ಅಣ್ಣ ಅದು
ಈಗ ಟಾಂಟ್ ಅದು ತುಂಟತನ, ಕಾಲಿಳಿಯುವಿಕೆ, ಚೇಷ್ಟೆ, ಕ್ರಿಯೇಟಿವಿಟಿಯ ಅದಕ್ಕಿದೆ ಇದರಲ್ಲಿ. ಇಲ್ಲ ನೋಡಪ್ಪ ನೀನು ಈ ಥರ ಸಿನಿಮಾಗಳನ್ನ ಬೇಡ, ನಮ್ಗೆ ಹೊಡಿಯೋದು ಬೇಕು, ಲಾಂಗು ಮುಚ್ಚಬೇಕು, ಹೊಡ್ಕೊಂಡು ಯಾರು ಇದ್ದಾರೆ ಆ ಸಿನಿಮಾಗಳೇ ನಾವು ನೋಡೋದು, ನೀನು ಯಾಕೆ ಬದುಕಿದ್ದೀನಿ ಅಂದ್ಬಿಟ್ಟು ಕೆಟ್ಟ ಪದ ಬಳಸಿದ್ರು. ಐ ಡೋಂಟ್ ಮೈಂಡ್ ಡೈಯಿಂಗ್, ಐ ಡೋಂಟ್ ಮೈಂಡ್, ಹೂ ಕೇರ್ಸ್ ಇಸ್ ಇಡಿಯಾಟಿಕ್ ಲೈಫ್. ಸ್ಪಿರಿಟ್ ಮನೇಲಿ ಇಟ್ಕೊಂಡೆ ಅಣ್ಣ, ಸಂಜೆ ಹೋಗಿ ಹಾಕೋತೀನಿ ಅಣ್ಣ. ಇದೆ ಅಣ್ಣ ಅಣ್ಣ ಮಂಜುನಾಥದಲ್ಲಿ ಇಷ್ಟು ಮಾತಾಡಿ ನಿಮ್ಗೆ ಒಂದು ಸಖತ್ ಆಗಿರೋದು ಹೇಳ್ತೀನಿ, ಮಾಡಿದಲ್ಲಿ ಒಂದು ಸ್ವಲ್ಪ ಹಾಸಿಗೆ ಹೋಗೋಣ ಬರ್ರಪ್ಪ, ಏನು ಸ್ಟ್ರಿಕ್ಟ್ ಆಗಿಲ್ಲ ಹಾಕೊಂಡು ಏನು ಅಪರಾಧ ಮಾಡ್ದಂಗೆ ಕ್ವಶನ್ ಹೇಳು ಏನು, ನನಗೆ ಯಾವ ಪಾಪ ಪ್ರಜ್ಞೆನೂ ಇಲ್ಲ. ಅವೆಲ್ಲ ಮೀರಿ ಪ್ರೂವ್ ಮಾಡಿ ಪದೇ ಪದೇ ಪ್ರೂವ್ ಮಾಡಿ ಮತ್ತೆ ಪ್ರೂವ್ ಮಾಡ್ತಾನೆ ಹೋಗ್ತೀವಿ. ನಕ್ಕಿದ್ರು ಅವನು ಮಾಡ್ಬಿಡ್ತೀನಿ, ಅವನು ನಾನು ಅದೇ ಥರ ಬೇರೆ ಯಾವುದು ಕಿಟೋಗ್ರಫಿಗಳು ಇಪ್ಪತ್ತು ಮಾಡ್ಬೋದಿತ್ತು, ಮಾಡ್ಕೊಂಡು ಮಾಡ್ಕೊಂಡು ಆರಾಮಾಗಿರ್ಬೋದು, ಕಾರಣ ಜೀವನ ನೆಮ್ಮದಿಯಾಗಿ ನಡ್ಕೊಂಡು ಹೋಗುತ್ತೆ. ಇನ್ಕನ್ಸಿಸ್ಟೆಂಟ್ ಡೈರೆಕ್ಟರ್ಸ್ ಲಿಸ್ಟು ಇಷ್ಟು ಹೇಳಬಲ್ಲೆ. ಇನ್ಕನ್ಸಿಸ್ಟೆಂಟ್ ಹೀರೋಗಳು ಅಂದರೆ ಕಥಾನಾಯಕರು ಪ್ರೋಟಗಾನಿಸ್ಟ್ ಹೆಸರು ಇಷ್ಟು ಹೇಳಬಲ್ಲೆ. ಇನ್ಕನ್ಸಿಸ್ಟೆಂಟ್ ಗುರು ಸರ್ ಇಲ್ಲಿ ಒಳ್ಳೆ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ನಮ್ಮ ತಂದೆಯ ಹೆಸರು ರಾಮಚಂದ್ರ, ರಾಜ್ಕುಮಾರ್ ಅಲ್ಲ. ನಮ್ಮನೇಲಿ ಊಟ ಸಿಕ್ಕಿದೆ, ನಾನೇ ದುಡ್ತಾ ಜೀವನ ಮಾಡ್ಕೊಂಡು ನಾನೇ ಕಷ್ಟಪಟ್ಟು ಮಠ ಮಂಜುನಾಥ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತೀನಿ, ಎರಡೂ ಸಿನಿಮಾ ಮೋಸ ಮಾಡ್ತಾರೆ ಎಂಜಾಯ್. ಮೂರು ನಾಲ್ಕು ಐದು ಮೂರು ಫಿಲ್ಮ್ ಕೋ ಪ್ರೊಡಕ್ಷನ್ ಮಾಡ್ತೀನಿ, ಪೇಮೆಂಟ್ ಇಲ್ಲದೆ ಆ ಪಾರ್ಟ್. ಯಾಕೆಂದ್ರೆ ನಾನು ನನಗೆ 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದ್ರೆ ಒಬ್ಬ ನಿರ್ದೇಶಕನಿಗೆ, ಕ್ರಿಯಾಶೀಲ ನಿರ್ದೇಶಕನಿಗೆ ವರಹಗಾರನಿಗೆ ಸ್ವಾತಂತ್ರ್ಯ ಬರೋದು ಯಾವತ್ತೋ, ಅವನ ಫಿಲಮ್ ಅವನೇ ಪ್ರೊಡ್ಯೂಸ್ ಮಾಡ್ಕೊಂಡಾಗ. ಆ ದಿನಕ್ಕೆ ಬಂದಾಯ್ತು, ಈಗ ನನ್ನ ಫಿಲಮ್ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿರ್ತೀನಿ, ಮುಂದಿನ ಚಿತ್ರ ನಾನೇ ಪ್ರೊಡ್ಯೂಸ್ ಮಾಡ್ಕೊತೀನಿ. ನಮ್ ಗಾಡ್ ಫಾದರ್ ಇಲ್ಲ ಅನ್ನೋದನ್ನ ಹೇಳಿದೆ ಬೇರೆ ಯಾವ ಅರ್ಥ. ರಾಜ್ಕುಮಾರ್ ವಿರೋಧ ನಾನಲ್ಲ ಸರ್, ನಮ್ಮ ಚಿತ್ರ ಚಿತ್ರ ಮನೆ ಸಿನಿಮಾನೆ ತೋರಿಸ್ತಾರೆ. ಚಿತ್ರರಂಗಕ್ಕೆ ಬಂದಾಗ ನಾವು ಯಾವಾಗ ಮಾಡಬೇಕು, ಹಾಗಾಗಿ ನಿಧಾನಕ್ಕೆ ಇರುತ್ತೆ ಟ್ರಾವೆಲ್ ಅಂದ್ರೆ ಬಂದ ಬರ್ತೀವಿ ದುಡ್ಡಿದೆ ಮಾಡ್ತೀವಿ. ನೋಡೋರು ಹಾಗಿಲ್ಲ, ಪ್ರತಿಯೊಂದು ಹಣವನ್ನು ದುಡ್ಕೋತಾ ದುಡಿತಾ 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 ಚಿತ್ರಗಳನ್ನ ಕಟ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಇಲ್ಲೂ ಹೆಚ್ಚು ಚಿತ್ರಗಳನ್ನ ಕೊಡಬಾರ್ದು. ಅದಕ್ಕೆ ಒಂದು ಹೇಳ್ತಾರೆ, ಮೇಷ್ಟು ನಿಂತ್ಕೊಂಡು ಜೋ ಇದ್ರೆ ಮಕ್ಕಳು ಓಡಾಡ್ಕೊಂಡು ಬಿಡ್ತಾರೆ ಅಂತ. ಬೇಕೋ ಬೇಡವೋ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಅಂದ್ರೆ ಒತ್ತಡ ಬರುತ್ತೆ ಜೀವನದ ಒತ್ತಡಕ್ಕೋಸ್ಕರ ಅದು ಕೆಟ್ಟ ಫಿಲಮ್ ಮಾಡ್ಬೇಕಾದಂತ ಪರಿಸ್ಥಿತಿ. ನೋ, ಅದು ಸಿಕ್ಕಾಕೊಂಡ್ರೆ ಎಲ್ಲರೂ ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೋತಿದ್ದೀನಿ ಅಂತ. ನೋ, ಆ ಎಚ್ಚರಿಕೆಯಲ್ಲಿ ಪ್ರತಿ ಕ್ಷಣ ಮನಸ್ಸಾಕ್ಷಿ ಎಣುಮಾಡುವ ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಮತ್ತು ಇದನ್ನು ಹೋಗ್ಬಿಡ್ತೀನಿ ಸರ್, ರಾಜ್ಕುಮಾರ್ ಅವರು ನಾನು ತುಂಬ ಪ್ರೀತಿಸಿ ಗೌರವಿಸ್ಕೊಂತಾರೆ, ಬಿಕಾಸ್ ಅವರು ಅಪ್ಪ ಅವ್ರಿಗೆ ನಾನು ಕನ್ನಡ ಪಾಠ ಹೇಳಿದ್ದೀನಿ, ಅವ್ರ ಗುರುಗಳೇ ಅಂತ ಕರೀತಾರೆ ಹಾಗೆ. ಅದು ಅಣ್ಣ ಅಷ್ಟೇ, ಇದೇನು ಕಾಂಟ್ರವರ್ಸಿ ಇಲ್ಲಿ ಕೇಳಪ್ಪ. ಖಂಡಿತ ತಂದೆ ಮಾಡ್ತೀನಿ ಹೇಳಿ. ಏನು ಅರ್ಥ ಬರಲಿಲ್ಲ ಅನ್ಕೋತೀರಿ, ಓಕೆ ಆ ಥರ ಇದ್ರೆ ಕ್ಷಮೆ ಇರಲಿ. ಇಲ್ಲ ಇಲ್ಲ, ರಾಜ್ಕುಮಾರ್ ಅವ್ರಿಗೇನೋ ಅವಮಾನ ಮಾಡಬೇಕು ಅನ್ನೋ ನಾನು ಯಾರು ಸರ್, ನನಗೇನು ಅಲ್ಲ. ಒಂದು, ನಮಗೆ ಯಾವ ಗಾಡ್ ಫಾದರಿಗೆ ಬೆನ್ನೆಲ್ಲಿ ಬರಲಿಲ್ಲ ನಮಗೆ, ಟು ಬಿ ಆನೆಸ್ಟ್. ಅಂದರೆ ಮೊದಲ ಸಿನಿಮಾ ಮಠ ಬರಲಿಕ್ಕೆ ತನಕ ನಮ್ಮದೇ ಶ್ರಮಗಳಲ್ಲೇ ಬಂದಿರ್ತೀವಿ ಅಂತ ಹೇಳಿ ಅದನ್ನು ಹೇಳೋ ಹೊರಟೆ ಮಾಡ್ತು. ಇದು ಯಾವ ಅರ್ಥವೂ ಅಲ್ಲ, ಕ್ಷಮೆ ಇರಲಿ. ಎಸ್ ಹೌದು, ಇವತ್ತು ಅದೇ ಅಣ್ಣ ಪರ್ಸೆಂಟೇಜ್. ನೀವು ಹಾಗೆ ನೋಡೋದಾದ್ರೆ ನಾನು ತಂದಿಲ್ಲ, ಇದು ಪ್ರತಿ ವರ್ಷ ಬರ್ತಿರೋ ಚಿತ್ರಗಳ ಸಂಖ್ಯೆ. ನಾನು ಅದನ್ನ ಜೋಕ್ ಮಾಡ್ತೀನಿ, ಮಾಡ್ಬೋದು ಜೋಕು, ಸೀರಿಯಸ್ ಹೋಗೋಣ. ಸಿನಿಮಾ ನಾನು ಕೇಳಿರುವಂತಹ ಈ ನನ್ನ 26 ವರ್ಷಗಳ ಇದರಲ್ಲಿ ನಾನು ಸಿಗ್ತಾರೆ ಸರ್, ಸಿನಿಮಾ ಜೂಜು ಸರ್, ಸಿನಿಮಾ ಜೂಜು ಸರ್ ಅಂತ. ಯಾಕ್ರಿ ಹಿಂಗಂತೀರಿ? ಒಳ್ಳೆ ಕಂಟೆಂಟ್ ಇಟ್ಕೊಂಡು, ಒಳ್ಳೆ ನಿರ್ದೇಶಕರ ಟೀಮ್ ಇಟ್ಕೊಂಡು, ಒಳ್ಳೆ ಕಲಾವಿದರು ಇಟ್ಕೊಂಡ್ರೆ ಒಳ್ಳೆ ಎಕ್ಸಿಟ್ ಎತ್ಕೊಂಡ್ಬರ್ತೀವಿ. ಅದನ್ನ ಪದೇ ಪದೇ ನೋಡುವಂಥ ಸಿನಿಮಾ ಆಗುತ್ತೆ, ಮಾಡಬಹುದು. ನಾವೆಲ್ಲ ಹಾಗೆ ಮಾಡ್ಕೊಂಡು ಬಂದಿರೋದು,
ನೀವು ಜೂಜು ಅಂತ ಯಾಕೆ ಅಂತೀರಿ ಅಂತ. ಇಲ್ಲ ಸರ್ ನಮ್ಗೆ ಹಂಚ್ಬಿಡಿದೆ ಸರ್, ಒಂದು ಸಿನಿಮಾ ಮಾಡೋದು ಅದೃಷ್ಟ ಇದ್ರೆ ದೇವ್ರ ದಯೆ ಇದ್ರೆ ಅದು ಹಿಟ್ ಆಗುತ್ತೆ ಬದುಕೊಡ್ತೀವಿ ಸರ್. ಓ ಇಲ್ಲ, ನೀವು ಬಹುಶಃ ಜೂಜು ಅಂತ ಯಾಕೆ ನೀವು ತರಲಿ ಕೂತಿದ್ದೀನಿ ಅಂದರೆ ಚೇಂಬರು ರೇಸ್ ಕೋರ್ಸ್ ಪಕ್ಕದಲ್ಲಿದೆ ಅಂತ. ನಾಗರಾಜ್ ಅವರೇ, ಈ ನಿಮ್ಮ ಸ್ಟೇಟ್ಮೆಂಟ್ ಇಸ್ ನೀವು ಅದು ಸರಿ ಹೌದು ಇದು ಗ್ಯಾಂಬ್ಲಿಂಗ್ ಅಂತ ನೀವು ಅಂದರೆ ನಾನು ಒಪ್ತೀನಿ ಸರ್. ನಮ್ಗೇನು ಗೊತ್ತಿಲ್ಲ ಅನ್ನೋದೇ ನನ್ನ ವಾದ ಸರ್, ಯಾಕಂದ್ರೆ ಎಲ್ಲವೂ ಗೊತ್ತಿರೋ ಕೂತಿದ್ದೀರಿ, ಪತ್ರಕರ್ತರ ಕೂತಿದ್ದೀರಿ, ನನಗೇನು ಗೊತ್ತಿಲ್ಲ ಸರ್. ನಿಮ್ದು ಐದನೇದು ವೀರು ಹೇಳಲೆ ಓಕೆ ಓಕೆ ಸರಿ ಸರ್ ಸರಿ ನನ್ನ ಪ್ರೂವ್ ಮಾಡ್ಕೊಂಡು ಬಂದಿದ್ರು ಕೂಡ ನನಗೆ ಬೇರೆ ರೀತಿಯ ಒತ್ತಡದಿಂದ ನಾನು ಅನ್ಕೊಂಡ ಕ್ಲೈಮ್ಯಾಕ್ಸ್ ಮಾಡಕ್ ಬಿಡ್ಲಿಲ್ಲ ಚಿತ್ರರಂಗ ಹೇಳ್ತೀನಿ ಯಾಕೆ ಅಂತ. ಎರಡನೇ ಸಲ ಅಂತ ಒಬ್ಬ ಪಾರ್ಟ್ನರ್ ಆ ಸಿನಿಮಾ ರೆಡಿ ಮಾಡಿಕೊಂಡು 60-65 ಲಕ್ಷ ನೋಡಿದ್ದಾರೆ ಯೂಟ್ಯೂಬಲ್ಲಿ, 100 ರೂಪಾಯಿ ಅಂದರೆ 60 ಕೋಟಿ. ಕಮ್ಮಿ ನೋಡಿದ್ರು 3 ಕೋಟಿ ರೂಪಾಯಿ 4 ಕೋಟಿ 5 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋದು ಫಿಲಮ್ನ ಆತ ತಲೆಮಾಸು ಮಾಡಿದ್ದಾರೆ ಎಲ್ಲಿದ್ದಾರೆ ಗೊತ್ತಿಲ್ಲ. ಆ ಸಿನಿಮಾನ ನನ್ನ ಪಾರ್ಟ್ನರ್ ಹಂಗೆ ಪೇಮೆಂಟು ಇಲ್ಲದೆ ಓಡೋಗ್ತ ಆರು ವರ್ಷ 5 ವರ್ಷದ 6 ಕೋಟಿ ಮೋಸ ಆಗಿರೋದು ಅವ್ನು ನನಗೆ. ಅವನಿಂದ ಬಂದಿದ್ದಾನೆ ಒಬ್ಬ ಚಿತ್ರದಿಂದ ವಿಶೇಷವಾದ ಏನು ಮಾಡ್ತಾನೆ, ಲೋ ಬಜೆಟ್ ಮಾಡ್ತಾನೆ, ಪ್ರೊಡ್ಯೂಸರ್ ಸೇಫ್ ಗಾರ್ಡ್ ಮಾಡ್ತಾನೆ ಅಂತಂದನ್ನ ಈ ಥರ ಟ್ರೀಟ್ಮೆಂಟ್ ಕೊಟ್ಟು ಅವ್ನು ಹಿಂಸೆ ಕೊಟ್ಟರು ಕೂಡ ಆಯ್ತು ನೀವೇನೇನು ಮಾಡ್ತೀರ ಮಾಡ್ರಪ್ಪ ನಾನು ಬರ್ತೀನಿ ಒಂದಿನ ಪ್ರೊಡ್ಯೂಸರ್ ನಿಂತು ಒಂದಿನ ತೋರಿಸ್ತೀನಿ ಅಂತ ಹೇಳ್ತಾನೆ ಒಬ್ಬ ಹತಾಶ ಪ್ರೇಕ್ಷಕ ಅಂದರೆ ನಂಗೆ ಆನೆಸ್ಟ್ ಹೇಗೆ ಹೋದ್ರೆ ಡೈರೆಕ್ಟ್ ಸ್ಪೆಷಲ್ ಕೆಟ್ಟ ಚಿತ್ರ ಅಲ್ಲ, ಎರಡನೇ ಸಲ ಕೆಟ್ಟ ಚಿತ್ರ ಅಲ್ಲ, ಕೆಟ್ಟ ಚಿತ್ರ ಆಗಿದ್ರೆ ಹೇಳ್ಬೇಕು ಸರ್ ಅದು ದರಿದ್ರವಾಗಿದ್ದಯಾ ಅಂತ. ಎರಡನೇ ಸಲ ಮೆಚ್ಚಿದ್ರು ಎಷ್ಟೋ ಜನ ಥಿಯೇಟ್ರಲ್ಲಿ ಅದನ್ನು ಶೋಗಳಿರಲಿಲ್ಲ ಮಾಡಾಕ್ಬಿಟ್ಟು ಬೇಕಾದ್ರೆ ಅವ್ರು ಡಿಸ್ಟ್ರಿಬ್ಯೂಷನ್ ಬರಲ್ಲ. ಡೈರೆಕ್ಟರ್ ಸ್ಪೆಷಲ್ಲು ಕ್ಲೈಮ್ಯಾಕ್ಸ್ ಬೇರೆ ಇತ್ತು, ಅದು ಕಾರಣ ಯಾರು ಆ ಹೆಸರು ಗೀತೆ ಅಲ್ಲ ನಾನು ಇನ್ನೂ ತಗೋತೀನಿ ಅದನ್ನು ಖಂಡಿತ ಮಾತಾಡ್ತೀನಿ. ಅವೆರಡೂ ಫಿಲಮ್ಗಳದ್ದು ಯಾಕೆ ನನ್ನ ಒಬ್ಬ ಹತಾಶಕ್ಷಕ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಿ ನಿರ್ದೇಶಕರಾಗಿದ್ದೀರಿ, ಯಾಕೆ ಅಂದರೆ ಎಲ್ಲ ಸಂಸ್ಥೆ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ದುಡ್ಡಿದೆ ಸರ್, ಎಲ್ಲ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆ ಡೈರೆಕ್ಟ್ರು ಅಂತ ಅನಿಸ್ಕೊಳ್ಳೋನು ಸಿಗೋದು ಕಷ್ಟ. ಒಪ್ತಿರೋ ಏನೋ ಗೊತ್ತಿಲ್ಲ, ನೀನು ಒಳ್ಳೆ ಡೈರೆಕ್ಟ್ರ ನಾನು ಒಳ್ಳೆ ಡೈರೆಕ್ಟ್ರ ಹತಾಶ ಪ್ರೇಕ್ಷಕ. ಆದರೆ ನನ್ನ ಸಂಸ್ಥೆಯಲ್ಲಿ ಹಣ ಇಲ್ಲದೇ ಇರ್ಬೋದು, ಹಣ ಇದೆ ಅಂದರೆ ಬರ್ತಾ ಇದೆ ಬರಬೇಕಾದ ಬರುತ್ತೆ. ಇದು ನನ್ನ ಪ್ರೊಡಕ್ಷನ್ ಸಂಸ್ಥೆಯಲ್ಲಿ ಒಬ್ಬ ಒಳ್ಳೆಯ ರೈಟರ್ ಇದ್ದಾನೆ ಸರ್, ನನ್ನ ಹತ್ರ ಒಬ್ಬ ಒಳ್ಳೆಯ ನಿರ್ದೇಶಕ ಇದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಹಾಂ ಸರ್, ಏನು ಪ್ರಚಾರವನ್ನು ಪ್ರಚಾರವನ್ನು ಅಂದರೆ ಸಿನಿಮಾ ಏನಾಗಿದೆ ಅಂತಂದರೆ ಒಬ್ಬ ಸಾಂಗ್ಗಳು ನೋಡಿದಂತ 5 ಲಕ್ಷ 6 ಲಕ್ಷ 8 ಲಕ್ಷ ತನಕ ಹೋಗಿದೆ ಫಸ್ಟ್ ಸಾಂಗು ಅಂತ ಹೇಳೋದು 7 ಲಕ್ಷ ಚಿಲ್ಲರನ್ನು ಏನೋ ಇರಬೇಕದು ಇಲ್ಲ ಆರ್ಗ್ಯಾನಿಕ್ ಅಣ್ಣ ಇಲ್ಲ 1 ರೂಪಾಯಿ ಹಾಕಿಲ್ಲ ವಿಖ್ಯಾತಿಗಳು ಹಾಕ್ಸಿಲ್ಲ ನಾನು ಆರ್ಗ್ಯಾನಿಕ್ ಎಲ್ಲ ಇಟ್ಸ್ ಓಕೆ ನೋ ಇಶ್ಯೂಸ್. ಮಂಜುನಾಥ ನೋಡಿದರೆ ಇದನ್ನು ನೋಡ್ತಾರೆ ನಿದ್ರೆ ಮಾಡ್ತಾರೆ ಅದು ಮಾಡಬೇಡ ಯಾವುದನ್ನು ನಂಬ್ಕೊಂಡು ಕೂತ್ಕೊಳ್ಳೋಕಲ್ಲ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಅಷ್ಟೇ ಅನಲೈಸ್ ಮಾಡೋಕ್ಕೆ ಏನಿದೆ ಮಾರ್ಕೆಟ್ ಡಿಮ್ಯಾಂಡ್ ಇದೆಯಾ ಇಲ್ವಾ. ಯಾವತ್ತು ನನ್ನ ಚಿತ್ರಗಳಿಗೆ ಡಿಮ್ಯಾಂಡ್ ಇಲ್ಲ ಅಂದರೆ ಅದನ್ನು ನಾನು ಸಿನಿಮಾ ಮಾಡಿ ನಿಲ್ಲಿಸ್ಬಿಡ್ತೀನಿ. ವೆರಿ ಕ್ಲಿಯರ್ ಅಣ್ಣ, ಥಿಯೇಟರ್ ಒಳಗೆ ಆ ವಿಶೇಷಗಳು ಕಾಣಿಸ್ಕೊಳ್ಳಿ ಅಂತ ಹೇಳಿ ಅದು ಬಿಟ್ಕೊಡ್ತಾ ಬಿಟ್ಕೊಡ್ತಾ ಏನಾಗುತ್ತೆ ಸಾಂಗ್ ಎರಡು ಬಿಟ್ಟು ಅಂದರೆ ಏನಾಗುತ್ತೆ ಒಬ್ಬ ಕಾನ್ಫಿಡೆಂಟ್ ಆಗಿರ್ತಾನೆ ಅವನು ಎಡಗುಲಿ ಅಂತ ಕಾಯ್ತಾ ಇರತ್ತೆ ಎಲ್ಲ ಕಡೆಯಿಂದ ಒಂದು ಸಾಂಗ್ ಎಡಗುಡ್ಲಿ ಓ ಇದು ಮುಗಿತು ಸರ್ ಮಲತ್ತೆ ಸರ್ ಇದ ಅಥವಾ ಏನೋ ಕ್ರಿಯೇಟ್ ಮಾಡೋಕ್ಕೆ ಒಂದು ವರ್ಗ ಕಾಯ್ತಾ ಇರುತ್ತೆ ಇಲ್ಲ ಸಾಂಗ್ ಕಂಫರ್ಟ್ ಮಾಡಿದ್ದೀವಿ ನೋಡಿ ನೀವು ನೋಡಿದ್ದಾರೆ ಇಷ್ಟಪಡೋರು ಇಷ್ಟಪಟ್ಟಿದ್ದಾರೆ ಮುಂದೆ ಹೋಗ್ತಾ ಇದೀವಿ ಆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿರೋದನ್ನ ಚುಚ್ಚಿ ಬಸ್ ಮಾಡ್ಬೇಕು ಥಿಯೇಟ್ರಿಗೆ ಬಂದು ನೋಡೋಣ. ವಿಶೇಷತೆಗಳು ಬೇಕಾದಷ್ಟು ಹೇರಳವಾಗಿದೆ ಅಂದರೆ ಜವಾಬ್ದಾರಿ ಏನಾಗುತ್ತೆ ಇಷ್ಟು ಜನ ಒಂದೇ ಬರ್ತಾ ಇರ್ತೀನಿ ಅಷ್ಟು ಜನ ಸ್ಯಾಟಿಸ್ಫೈ ಮಾಡಿ ಕಳಿಸ್ಬೇಕು ಇಷ್ಟೆಲ್ಲ ಮಾತಾಡಿ ಅವ್ನು ಕೂಡ 100 ರೂಪಾಯಿ ಮೋಸ ಮಾಡಿದೆ ಅಂದರೆ ನಾನೇ ಸರಿ ಇಲ್ಲ ಅಂತ ಇದ್ದೇ ಇದೆ ಅಣ್ಣ. ಈಗ ಮಠ ಮಾಡಿ ಮಂಜುನಾಥ ಮಾಡೋದು 3 ವರ್ಷ ಆಯಿತು ಮಂಜುನಾಥ ಇದ್ದರೆ ಮಂಜುನಾಥಗೂ ಮತ್ತು ನಮ್ಮ ರಂಗನಾಯಕ ಬಂದು ಆಲ್ಮೋಸ್ಟ್ 2009 and 2024 15 ಇಯರ್ಸ್ ಆಯಿತು 15 ಇಯರ್ಸ್ ಗ್ಯಾಪ್ ಆಗಿದೆ. ಆದ ನಂತರ ಮತ್ತೊಮ್ಮೆ ಥಿಯೇಟ್ರಲ್ಲಿ ನಗುವಿನ ಪ್ರದರ್ಶನಗಳು ರೋಮಾಂಚನದ ಪ್ರದರ್ಶನಗಳು ವಿಶೇಷ ಕಥೆಯ ಕ್ರಿಯೇಟಿವಿಟಿ ಪ್ರದರ್ಶನಗಳು ಲಭ್ಯವಿದೆ.
ಗುರು ಸರ್, ಟ್ರೈಲರ್ ಅಬ್ಸರ್ವ್ ಮಾಡಿದಾಗ ತುಂಬ ಕ್ಲೋಸ್ಅಪ್ ಶಾಟ್ಸ್ ಇದೆ ಸರ್, ಆಲ್ಮೋಸ್ಟ್ 90% ಅಂತ ಅನ್ಸುತ್ತೆ. ಸೊ ಅದ್ರ ವಿಶೇಷ ಏನಾದರೂ ಇದೆ ಸರ್? ಖಂಡಿತ ಟೆಕ್ನಿಷಿಯನ್ ಆಗಿ ಒಂದು ಶಾರ್ಟ್ ಇರಬೇಕು ಅಂದರೆ ಪ್ರತಿ ಶಾರ್ಟ್ ನಾನೇ ಡಿಸೈನ್ ಮಾಡೋದು ಮನುಷ್ಯರಿಗೆ. ಕ್ಲೋಸಪ್ ಯಾಕೆ ಅಂತಂದರೆ, ಈಗ ನಾನು ನೀವು ಈಗ ನೀವು ಪತ್ರಕ್ಕೆ ಇರ್ತೀರಿ ಇವೆಲ್ಲ, ಓಕೆ, ದೂರದಲ್ಲಿ ಕೂತಿದ್ದೀರಿ. ಆತ್ಮೀಯತೆ ಅದನ್ನು ಜೋಕ್ ಮಾಡಿದಾಗ ಆಡಿಯನ್ಸ್ ಜೊತೆ ಆ ಆತ್ಮೀಯತೆ ಫ್ಯಾಕ್ಟರ್ ಅಂತ ಏನು ಕರಿತೀವಿ ಅದು ಬೆಳಿಬೇಕು ಅಂದರೆ ಕ್ಲೋಸಪ್ಪಲ್ಲೇ ಸಾಧ್ಯ. ಕಾಮಿಡಿಗೆ ತರಬೇಕಾದಾಗ ಅವನಿಗೆ ಕಚುವಳಿ ಇಡಬೇಕಾದ್ರೆ ಅವ್ನು ಕ್ಲೋಸಪ್ಪಲ್ಲಿ ಅವ್ನು ಕಾಮಿಡಿಯನ್ನು ಕೊಡಬೇಕಾಗತ್ತೆ. ಲಾಂಗ್ ಶಾರ್ಟಲ್ಲಿ ಯಾರೋ ಅಲ್ಲಿರೋ ಜೋಕ್ ಕೊಡೋದು ಗೊತ್ತಾಗಲ್ಲ. ಲಾಂಗ್ ಶಾರ್ಟ್ಗೂ ಕಾಮಿಡಿಗೂ ಸಂಬಂಧ ಇಲ್ಲ. ಅದನ್ನು ಹೋಮೋಜಿನಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಸಿನಿಮಾದ ಗ್ರಾಮರ್ಗಳು ನಾನು ಏನು 38 ವರ್ಷ ಕಲ್ತಿದ್ದೀನಿ, ಅದು ಸ್ಕೂಲೇ ನಡೆಸ್ತೀನಿ, ಅದರ ಬಗ್ಗೆ ತಿಳ್ಕೋಬಹುದು. ಇದನ್ನು ನಾನು ಕೇಳ್ತಾರೆ ಯಾಕೆ ಕ್ಲೋಸಪ್ ಇದು ಅಂತ, ವೈಡ್ ಇಟ್ ಮಾಡ್ತಾರೆ ಒಳ್ಳೆ ಚಿತ್ರ ಅಲ್ಲ ಸರ್, ವೈಡ್ ಎಲ್ಲಿ ಇಡಬೇಕು, ಕಣ್ಣಿನ ಲೆನ್ಸ್ ಏನು ಸರ್, ನಾರ್ಮಲ್ ಲೆನ್ಸ್ ಅಂತ ಕರಿತೀವಿ. ಕಣ್ಣಿನ ಲೆನ್ಸ್ 50mm, 50mm ಲೆನ್ಸ್ ಅಂದರೆ ಕಣ್ಣೇನು ಕಾಣುತ್ತೋ ಹಾಗೆ ಕಾಣಬೇಕು. ಮಿಡ್ಡು ಮತ್ತು ಕ್ಲೋಸ್ ಫಾರ್ಮೆಟ್ಟು ಇಲ್ಲಿ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗೆ ಒಗ್ಗುವಂಥ ಫಾರ್ಮೆಟ್ಟು, ಸಿನಿಮಾಸ್ಕೋಪ್ ಆಗಲಿ ವೈಡ್ ಪ್ಯಾನೋರಮಿಕ್ ಅಲ್ಲ. ನೀವು ಕ್ಷಾಮ ತೋರಿಸುವಾಗ ಅದನ್ನು ಕ್ಲೋಸಪ್ ತೋರ್ಸೋಕ್ಕಾಗಲ್ಲ. ಒಂದು ದೊಡ್ಡ ಅಗಾಧವಾದ ಸಮುದ್ರ ತೋರಿಸುವಾಗ ಕ್ಲೋಸಪ್ ತೋರ್ಸೋಕ್ಕಾಗಲ್ಲ, ರೈಟ್? ಅದನ್ನು ಅಗಾಧವಾಗಿ ತೋರಿಸ್ಬೇಕಾಗ್ಬರುತ್ತೆ. ಅದಕ್ಕೆ 80mm ಲೆನ್ಸ್ ತನಕ ಹೋಗ್ತೀವಿ ನಾವು, ಅಂದರೆ ಫಿಶ್ ಐ ಲೆನ್ಸ್ ಅಂತ ಹೇಳ್ತೀವಿ, ಹಿಂಗೆ ಇರುತ್ತೆ, ರೈಟ್? ಅದನ್ನು ಅಗಾಧತೆಯನ್ನು ಕಾಣಿಸ್ಬೇಕಾದಾಗ ವೆನ್ ಕಮ್ಸ್ ಟು ಕಾಮಿಡಿ, ಕಾಮಿಡಿ ಇಸ್ ಎ ವೆರಿ ಪರ್ಸನಲ್ ಥಿಂಗ್ ಬಿಟ್ವೀನ್ ದ ಪ್ರೊಟಾಗೋನಿಸ್ಟ್ ಅಂಡ್ ದ ಆಡಿಯನ್ಸ್. ಅವನ ಜೊತೆ ಇಬ್ಬರು ಕನೆಕ್ಟ್ ಮಾಡಬೇಕಾದ್ರೆ ಕ್ಲೋಸಪ್ಪಲ್ಲೇ ಪಂಚೊಡಿಬೇಕಾದ. ಮತ್ತು ನಮ್ಮ ಎಲ್ಲ ರೀತಿಯ ಕಾಮಿಡಿ ನಮ್ಮ ಕ್ಲೋಸ್ ಯಾರು ಇರ್ತಾರೆ ಅವ್ರ ಜೊತೆನೇ ವರ್ಕ್ ಆಗೋದು. ಬೇರೆ ಅನ್ನೋನವರು ಅಂದರೆ ತಲಾಟೆ ಅಂತ ಹೇಳಿ ಥಿಂಕ್ ಅಬೌಟ್ ಇಟ್. ಇಟ್ಸ್ ಅ ಬ್ಯೂಟಿಫುಲ್ ಸೈಕಾಲಜಿ, ತುಂಬ ಇದೆ. ಇದರಲ್ಲಿ ವೈಡ್ ಅವಶ್ಯಕತೆ ಬೀಳಲಿಲ್ಲ. ಇಲ್ಲೇ ನನಗೆ ಅರಮನೆ ತೋರಿಸ್ಬೇಕು, ಅರಮನೆ ಸ್ವಲ್ಪ ನೀವು ಬರಲ್ಲ, ನಾನು ಪ್ರತಿ ಕಡೆ ನಗಿಸ್ಬೇಕು ಅವ್ರನ್ನ, ಜನರನ್ನು ಅಂದರೆ ನೋಡುಗನನ್ನು ಚೆನ್ನಾಗಿ ನಗಿಸ್ಬೇಕು ಅಂದಾಗ ಅದು ಯಾವ ಫಾರ್ಮೆಟಲ್ಲಿ ಹೇಳಿದ್ರೆ ಆಡಿಯನ್ಸ್ಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹಾಗೆ. ಖಂಡಿತ 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 ಇಲ್ಲ ಇಲ್ಲ, ಹಾಗಲ್ಲ ಹಾಗಲ್ಲ ಹಾಗಲ್ಲ. ಅದು ಕಾಮಿಡಿ ದವಸನ ಎಂತ ವಿಚಾರ ಹೇಳ್ತೀರಿ, ಒಬ್ಬ ಬರ್ತಾನೆ ಅವನ ಪೆದ್ದಾಂತ ಕರ್ಕೊಂಡು ಹೋಗಿ ಅವನು ಬರ್ತಾನೆ. ಇಲ್ಲ ಇಲ್ಲ, ಇವತ್ತಿನ ಚಿಕ್ಕ ಹುಡುಗರು ನಾಳೆ ಕಾಲೇಜಿಗೆ ಬಂದಾಗ ಅವ್ರು ನೋಡಿ ಮುಂದೆ 15-20 ವರ್ಷದ ನಂತರ ನಾನು ಪ್ರಸ್ತುತ ಇರ್ತೀನಿ ಮಾರ್ಕೆಟಲ್ಲಿ ಇರ್ತೀನಿ ಅಂತ ಪ್ರೂವ್ ಮಾಡಕ್ಕೆ ಮಾಡಿದ್ದು ಮಠಾನ. ಮಠ ಮಾಡಿದ್ದಕ್ಕೆ ಇಷ್ಟು ಲಾಜಿಸ್ಟಿಕ್ಸ್ ಹೇಳಬಲ್ಲೆ, ಸ್ಕ್ರಿಪ್ಟ್ ಸ್ಟ್ರಾಟಜೀಸ್ ಹೇಳಬಲ್ಲೆ. ಇವತ್ತು ಸ್ಕ್ರಿಪ್ಟ್ ಸ್ಟ್ರಾಟಜಿ ಲಾಜಿಸ್ಟಿಕ್ಸ್ ಅಂದ್ರೆ ಏನು ಅಂತ ಕೇಳುವಂಥ ಪ್ರಸಂಗ ಇದೆ ಬರ್ತಿರೋ ಕಥೆಗಳು ನೋಡಿದಾಗ. ಸೊ ಅವೆಲ್ಲ ಅರಿವಿಟ್ಕೊಂಡು ಮಾಡುವಂಥ ಎಸ್. ಅವತ್ತು ನನ್ನ ಆಡಿಯನ್ಸ್ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಅವ್ರು ಪ್ರತಿ ವರ್ಷ ರಿನ್ಯೂ ಮಾಡ್ತೀನಿ ನಾನು. ಮ್ಯೂಸಿಕ್ ಬರ್ತಾನೆ, ಎಸ್ ಎಸ್ ಬಂದಾಗ ನಟ ನೋಡ್ತಾನೆ, ಹೋದ್ರೆ ಒಂದು ವರ್ಗ ನೋಡಿದ್ರಲ್ಲ ಮುಗಿದಲ್ಲ. ನಾನು ಅವ್ರು ಪ್ರತಿ ವರ್ಷ ನೋಡ್ತಾರೆ, ಅದನ್ನು ಕ್ಲಾಸಿಕ್ ಮಾಡಿಬಿಟ್ಟಿದ್ದೀನಿ. ಅದು ಸ್ಟ್ರಾಟಜಿಕ್ ಆಗಿ ಮಾಡಿರೋದು, ಅವಾರ್ಡ್ ಅಲ್ಲ ಸರ್. ನಿಮ್ಮ ಟ್ರೈಲರಲ್ಲಿ ಸಾಕಷ್ಟು ನೀವು ಹೇಳಿದ ಆಗ್ಲೇ ಹೇಳಿದಾಗೆ ಕಾಲು ಎಳೆಯೋದು, ಕುಚೋತ್ಯ, ಸುಮ್ಮನೆ ಒಂದು ನಕ್ಸೋದಕ್ಕೆ ಮಾಡೋದಕ್ಕೆ ಅಂತ ಹೇಳಿದ್ರೆ, ಈ ನಿಮಗೆ ಈ ಕಾಂಟ್ರವರ್ಸಿಗಳಿಗೆ ಕೌಂಟ್ರ್ ಕೊಡೋದು ಮತ್ತು ನಿಮಗೆ ಕಾಂಟ್ರವರ್ಸಿಗಳು ನಿಮಗೆ ಹೊಸದೇನಲ್ಲ, ನೀವು ಅದಕ್ಕೆ ಕೊಡ್ತಾ ಇರ್ತೀರಿ ಮತ್ತೆ ಮತ್ತೆ. ಏಕೆಂದ್ರೆ ಇಲ್ಲಿ ಬಂದಾಗ ರೀಸೆಂಟಾಗಿ ಕೂಡ ನೀವು ಏನು ಶ್ರುತಿ ಹಾಗೆ ಯಾರನ್ನ ವಿಚಾರದ ಮಾತಾಡಿದ್ರೆ ಮೀಟರ್ ಬಗ್ಗೆ ಮಾತಾಡಿದ್ರಿ, ಆಮೇಲೆ ಬಿಗ್ ಬಾಸ್ ಶ್ರುತಿ ಅವರು ಅಲ್ಲ ಇದು ಅಂತ ಕ್ಲಾರಿಫೈ ಕೊಟ್ಟಿರ್ಬೇಕು, ಅಲ್ಲೂ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೊಂಡ್ರೆ ಇದೆಲ್ಲವೂ ನೀವು ಸಿನಿಮಾಗೋಸ್ಕರ ಮಾಡೋ ಗಿಮಿಕ್ಕ ಅಥವಾ ನೀವು ಒಂಥರ ಏನೋ ಗುಜರಾತಿಯಕ್ಕೆ ಮಾಡ್ತಾ ಹೋಗ್ತೀರಾ ಅಂತ, ಸಿನಿಮಾ ಗಿಮಿಕ್ ಆಗಿರ್ಬೋದು ಗೆಲ್ಲೋದಕ್ಕೆ. ಫೇಸ್ಬುಕ್ ಆರ್ಕಟ್ ಇಂದ ಶುರುವಾಗಿ ಫೇಸ್ಬುಕ್ ಬಂದಿದ್ದು ಇತ್ತೀಚೆಗೆ. ನಾವು ಪತ್ರಿಕೆ ಆ್ಯಡ್ಗಳ ಮಠಕ್ಕೆ ನಾನು ಆ್ಯಡ್ಗಳನ್ನ ಕ್ರಿಯೇಟ್ ಮಾಡಿದಾನ, ಅದು ನೋಡಿದ್ರೆಲ್ಲ ಗೊತ್ತಿಲ್ಲ ತಾಯಿ, ನಿಮ್ಮ ಏಜ್ಗೆ ಸ್ಟಡಿ ಮಾಡಿ. ಮಠದ ಪತ್ರಿಕಾ ಜಾಹೀರಾತುಗಳು ಅಂತ ಇಲ್ಲ, ನಂತರ ವಾಟ್ಸಪ್ನಲ್ಲಿ ಕಳಿಸ್ಕೊಡ್ತೀನಿ. ಪೇಪರ್ ಆ್ಯಡ್ ಕನ್ನಡ ಚಿತ್ರರಂಗದ ಪೋಸ್ಟರ್ಗಳಿಗೆ ಧ್ವನಿಯನ್ನು ಕೂರಿಸ ಮಾಂತ್ರಿಕ ಗುರುಪ್ರಸಾದ್ ಅಂತ ಉಪೇಂದ್ರ ಅವರು ನನಗೆ ಅಪ್ರಿಷಿಯೇಟ್ ಮಾಡಿದರು. ಅವ್ರು ಪ್ರಚಾರ ಅದ್ಭುತವಾಗಿ ಮಾಡ್ತಿದ್ರು. ಉಪೇಂದ್ರ ಸರ್ ಇಟ್ಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಅವರು ನನಗೆ ಹೇಳಿದರು, ಎಲ್ಲ ಬಂದ್ರೆ ರೇ ಏನ್ರಿ ಪೇಪರ್ ಅಣ್ಣ ನಾವು ಕಾಯಂ ಮಾಡಕ್ಬಿಟ್ರಲ್ರಿ ಅಂತ. ನಾವು ಅವಾಗಲೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಅದನ್ನು, ಆಯ್ತಾ? ಈಗ ಈಗ ಸೋಷಿಯಲ್ ನೆಟ್ವರ್ಕ್ ಇದೆ ಅಂತಂದರೆ ಪ್ರತಿಯೊಬ್ಬರೂ ಜರ್ನಲಿಸ್ಟ್. ಈಗ
ಅದಕ್ಕೊಂದ್ಸಲ ಬೈತಾನೆ ಬರೀತಾನೆ. ನಾನು ಅಪ್ಪು ಸರ್ಗೆ ಕನ್ನಡ ಪಾಠ ಹೇಳಿದ್ದೀನಿ, ಅಗ್ರಿಮೆಂಟ್ ಇದೆ, ಮೆಂಟ್ರೇಟ್ ಪುನೀತ್ ರಾಜ್ಕುಮಾರ್ ಅಂತಿದೆ, ನನ್ನ ಹತ್ರ ಇದೆ, ಅದಕ್ಕೆ ಒಳ್ಳೆ ಪೇಮೆಂಟ್ ಕೊಟ್ಟಿದ್ದಾರೆ, ಅದು ಇದೆ ಸುವರ್ಣ ಸಂಸ್ಥೆ ಕನ್ನಡ ಕೋಟೆ ಅಧಿಪತಿ ಕಾರ್ಯಕ್ರಮದಲ್ಲಿ ಒಬ್ಬ ಕಮೆಂಟ್ ಹಾಕೋನು, ಒಬ್ಬ ಹಾಕ್ತಾನೆ, ಅವನು ಜರ್ನಲಿಸ್ಟ್, ಕರ್ನಾಟಕ ರತ್ನಕ್ಕೆ ಇವ್ನು ಕನ್ನಡ ಹೇಳ್ಕೊಟ್ಟಿದಾರ ಅನ್ಬಿಟ್ಟು ನನ್ನ ಕೆಡ್ದಾಗ ಬೈತಾನೆ. ಈ ವರ್ಗವೂ ಇದೆ, ಅದ್ರ ರಿವ್ಯೂ ನಮಗಿದೆ. ಸೊ ವರ್ಗ ಅಂದರೆ ಎಲ್ಲರೂ ಸಮಾನ ಮನಸ್ಕರೇ ಇದನ್ನ ಮೆಚ್ಚಿ, ಓ ಈತ ಒಂದು ಒಳ್ಳೆ ಏಮ್ ಇಟ್ಕೊಂಡ್ ಬಂದ, ಇದು ಹತಾಶ ಪ್ರೇಕ್ಷಕನಾಗಿ ನಾನು ಮಾಡಿ ತೋರಿಸ್ತೀನಿ ಅಂತ ಮಾಡ್ದ ಅಂತ ಅಪ್ರಿಷಿಯೇಟ್ ಮಾಡಿ ಅಂತಕ್ಕೋದಿಲ್ಲ. ಗಾಲಿಡಿಯ ಪ್ರಯತ್ನಗಳು, ಇವನು ಊಟಕ್ಕಿಲ್ಲದೆ ರೋಡಕ್ಕೆ ಬಂದಿನ ಆನಂದ ಪಟ್ಟು ಎಣ್ಣೆ ಹೊಡೆಯುವಂಥ ಪ್ರಸಂಗಗಳೇ ಜಾಸ್ತಿ. ನಾವು ಅದನ್ನು ನೀಡಿದ್ದೀವಿ, ಮಾಡಿ ತೋರಿಸ್ತೇವೆ. ಸರಿ, ಆನ್ಸರ್ ನೀವು ಆನ್ಸರ್ ಸಿಕ್ತಾ? ಬೇಗ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಮ್ಮ. ಅಲ್ಲ ಸಿನಿಮಾ ನೋಡಿ ನಿಮ್ಮ ಅದಕ್ಕೆ ಉತ್ತರ, ಅದೇ ಅದೇ ಉತ್ತರ ತಾಯಿ. ಸಜೆಷನ್ ಬೇಡ, ಸಜೆಷನ್ ಬೇಡ. ನಿಮ್ಮ ಪ್ರಶ್ನೆ ಸಜೆಷನ್ ಬೇಡ ತಾಯಿ. ಬೇಕಿದ್ರೆ ನಾನು ಫೋನ್ ಮಾಡಿ ನಾನು ಸ್ಕ್ರಿಪ್ಟ್ ಮಾಡಕ್ ನೀನೇ ಬಾಮ ಅಂತ ಕರೆದು ಕೋಟಿ ಕೊಟ್ಟು ಕರೆಸ್ತೀನಿ. ನೀವು ಬೇಡ ನಂಗೆ ಕೇಳಪ್ಪ. ಇಲ್ಲಿ ಸಿಂಪಲ್ ಕಾಂಟ್ ಕೊಡೋದು ಇನ್ನೊಂದು ಮತ್ತೊಂದು. ನಾನು ಹುಟ್ಟಿದಾಗ ನನ್ನ ಕೈಯಲ್ಲಿ ಆಯುಧ ಇರಲಿಲ್ಲ. ಮೊಟ್ಟ ಮೊದಲ ಆಯುಧ ನಾನು ದುಡ್ದಿದ್ದು ಮಠ, ಅದರ ಪ್ರೇಕ್ಷಕರೇ ನನ್ನ ಆಯುಧ. ಎದ್ದೇಳ ಮುಂದಿನ ಇನ್ನೊಂದು ಆಯುಧ, ಓಕೆ, ರಂಗನಾಯಕ ಇನ್ನೊಂದು ಆಯುಧ. ನನ್ನ ಕೈಯಲ್ಲಿರೋದು ಮಾಧ್ಯಮವನ್ನು ಆಯುಧ ಬಳಸ್ಕೊಳ್ಬೋದು ಅಂತೀನಿ ಹೊರತು ಸೋಷಿಯಲ್ ಅಂತ ಮಾರ್ಕ್ ಜೋರ್ಕರ್ ಬರ್ ಮಾಡಿದ್ದಾನಲ್ಲ, ಮಾಡೋವರೆಗೂ ಯಾರು ಗಾಯಲಿಲ್ಲ, ಇವ್ರು ಮಾಡಲಿಲ್ಲ, ಅವ್ನು ಮಾಡ್ದ ಕರ್ಕೊಂಡ್ಬಿಟ್ಟು ಎಲ್ಲರೂ ಬೈದ್ಬಿಟ್ರೆ ನಾನು ದೊಡ್ಡವನು. ನಾನು ಬೈದನ್ ದೊಡ್ಡವನಲ್ಲ, ಸಾಧಿಸ್ತಾನ ದೊಡ್ಡವನು. ಎಸ್ ಪ್ರತಿ ಆನ್ಸರ್ ಇನ್ನೇನೋ ಇದೆಯಾ? ಅರ್ಥ ಆಗ್ಲಿಲ್ವಾ? ಸರಿ, ಅರ್ಥ ಮಾಡಿಸ್ಲ. ಈಗ ಒಂದಷ್ಟು ಜನರಿಗೆ ಟಾಂಟ್ ಕೊಡೋದು ಅಥವಾ ಯಾರ ಬಗ್ಗೆ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋದು ಒಂದಷ್ಟು ವಿಷಯ ಬಂತು, ಅದಕ್ಕೆ ನೀವು ಉತ್ತರ ಕೊಡ್ತಾ ಇದ್ದೀರಾ. ಇಲ್ಲಿ ನೀವ್ ಏನ್ ಹೇಳ್ಬೇಕು ಅನ್ನೋದು ಮಾತ್ರ ಸಿನಿಮಾದಲ್ಲಿ ಇದೆಯಾ? ಪ್ರೇಕ್ಷಕನಿಗೆ ಏನ್ ಕೊಡ್ಬೋದು ಅನ್ನೋದು ಇದೆಯಾ? ಇಲ್ಲ ಇಲ್ಲ ಅಣ್ಣ, ಫಸ್ಟ್ ಸಿನಿಮಾ ಇದೆ, ಸಿನಿಮಾ ನನ್ನ ಮಾಧ್ಯಮ ಮಾತ್ರಕ್ಕೆ ಮಾಧ್ಯಮ ನಾನು ತಗೊಳಕೆ ಮಾಡ್ಬೇಕು. ನಾನು ಆತರ ಆತರ ಚೀಪ್ ಐಡಿಯಾಲಜಿಸ್ ನಂಗಿಲ್ಲ. ಸಿನಿಮಾ ಅಂದ್ರೆ ಅದು ಎಂಟರ್ಟೈನ್ಮೆಂಟ್ ಆಡಿಯನ್ಸ್ ಬೇಸಿಕ್, ಮತ್ತು ಸಾಮಾಜಿಕ ಜವಾಬ್ದಾರಿ ಏನು ಅಂದರೆ ಆ ಕಥೆಯನ್ನು ತುಂಬ ಗಂಭೀರವಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿ ತಲುಪಿಸೋ ಸ್ಥಿತಿಯಲ್ಲಿ ಅದನ್ನು ತುಂಬ ಸ್ಟ್ರಿಕ್ಟಾಗಿ ನಗಿಸ್ತೇನೆ ಹೇಳುವಂಥದ್ದು ಡಾಕ್ಯುಮೆಂಟೇಷನ್ ಆಗುತ್ತೆ. ಡಾಕ್ಯುಮೆಂಟೇಷನ್ ಉದ್ದೇಶ ಅಲ್ಲ, ನಾನೇನು ಹೇಳಬೇಕು ಅಂತೀನೋ, ಯಾರು ಟಾನ್ ಕೊಡಬೇಕು ಅಂತೀನಿ, ಯಾರು ಕೊಡ್ಬೇಕು, ಅದಕ್ಕೋಸ್ಕರ ಇದನ್ನು ಬಳಸ್ಕೊತೀರಿ. ನನ್ನ ಆಯುಧ ಇದೆ, ಕೈ ಲಾಠಿ ಇದೆ ಅಷ್ಟೇ, ಎಲ್ರಿಗೂ ಹೊಡ್ಕೊಂಬಂದಿದ್ದೀನಿ ಅಂತಲ್ಲ. ನೀವು ನೋಡಿ ಸಿನಿಮಾ ನೋಡಿ ಗೊತ್ತಾಗುತ್ತೆ ಅಂದರೆ ತುಂಬ ಚಿಕ್ಕದು. ಎಸ್, ನನ್ನ ಓಕೆ, ಒಂದೇ ಒಂದು ಸಿನಿಮಾದಲ್ಲಿ ನಾವು ಸಾಕಿ ಬೆಳೆಸಿದ ಹುಡುಗ ಮಂಡೆ ಹೊಡಿತಾನೆ, ಅವನು ಒಬ್ಬಿದ್ದ ಅಂತ ನಿಮಗೆಲ್ಲ ಗೊತ್ತಿರೋ, ಖಂಡಿಸ್ಬೇಕಿತ್ತು. ಒಬ್ಬ ಪಾಪ ಅವ್ನು ಬಂದು ಮಾಡ್ತೇನೆ ಅಂತ ನೀವ್ಯಾರು ಖಂಡಿಸ್ಲಿಲ್ಲ, ಇದನ್ನು ಕೇಳಿ ನನ್ನ. ಓಕೆ ಹೇಳಿ ಸರ್, ರೀಕಾಲಿಗೆ ಹೊರಟೋಗ್ತೀನಿ. ಒಂದು ಕಡೆ ಬರೆದಿರ್ತೀರಿ ನೀವು, ಕನ್ನಡಾತ್ಮೀಯ ಋಣ ತೀರಿಸೋದಕ್ಕೆ ನಾನೊಂದು 10 ಕನ್ನಡ ಸಿನಿಮಾಗಳನ್ನ ಮಾಡ್ತೀನಿ, ಆಮೇಲೆ ವರ್ಲ್ಡ್ ಕ್ಲಾಸ್ ಸಿನಿಮಾಗಳಿಗೆ ನಾನು ಎಂಟ್ರಿ ಕೊಡ್ತೀನಿ, ಆಸ್ಕರ್ ಲೆವೆಲ್ಗೆ ಹೋಗ್ತೀನಿ ಅಂತ. ಆ ಓಟ ಇನ್ನೂ ಜೀವಂತವಾಗಿದೆಯಾ? ಇನ್ನ ಸತ್ಯ ಇಲ್ಲ ಕಣೆ, ಬದುಕಿದ್ದೀನಿ ಕಣೆ, ಉಸಿರಾಡ್ತಿದ್ದೀನಿ, ನಾಡಿ ಬಿಡ್ತಾ ಇದೆ. ಐ ತಿಂಕ್ ಇದ್ರೆ ಐ ತಿಂಕ್ ನಿಮ್ ಪ್ರಕಾರ ನಾನು ಗಾಯಿಸಿ ಎಷ್ಟು ಕೊಡ್ತೀನಿ ನೀವು? ಎಷ್ಟು ವರ್ಷ ಬದುಕೆ ಬಂದು ಅನ್ಕೋತೀನಿ, ರಫ್ ಆಗಿ ದಿನ ರೂಪಾಯಿ ಕೊಡ್ತೀನಿ, ದಮ್ ಹೊಡಿತೀನಿ, ಚಿಕನ್ ತಿಂತೀನಿ, ಹೀಗೆಲ್ಲ ಇದೆ. ನನ್ನ ನೋಡಿದ್ರೆ 60 ಒಳಗಡೆ ಅರವತ್ತರೊಳಗೆ ನನಗೆ ಕರೆಕ್ಟ್ ನಿಮ್ಗೆ ಸತ್ಯ ಹೇಳ್ತೀನಿ, 51.5 ವರ್ಷ ನನಗೆ. ಏನಂದ್ರೆ ಇವ್ರ ಲೆಕ್ಕದ ಪ್ರಕಾರ 8 ವರ್ಷ ಬದುಕಿರ್ತಿ, ಅಷ್ಟೊಳಗೆ ತಕ್ಕಿದ್ರೆ ಕೊಡುವ ಅಪ್ಪ, ಇದನ್ನ ಯಾಕೆ ಮಾಡ್ಕೊಂಡು ಯಾವತ್ತು ಅಂತ ನನ್ನ ಖಂಡಿಸ್ತಾ ಇರೋದು ಅಣ್ಣ. ಅಣ್ಣ ಹೇಳ ಒಂದು ಕನಸು ಕಟ್ಕೋತೀವಿ ಚಿಕ್ಕ ವಯಸ್ಸಲ್ಲಿ. ನಮ್ಮ ಮನೇಲಿ ತಟ್ಟೆ ಕಾಸು ಅಂದ್ರೆ ತಂದೆ ಪುರೋಹಿತು, ತುಂಬ ಒಳ್ಳೆ ವ್ಯಕ್ತಿ ಅಂತ ತಂದೆ. ನಮ್ಮ ತಂದೆ ನೋಡಿದಿರಾ? ನೋಡಿದಿರಿ ರೀ, ಅವ್ರ ಅರ್ಧ ಇಲ್ಲಿ ನಾನು ನಮ್ಮಅಮ್ಮನ ನೋಡಿದಿರಿ, ನೋಡಲ್ಲ ನೀವು ಯಾಕೆಲ್ಲ ನಿಮ್ಗೆ ಸಿಕ್ಕಿಲ್ಲ, ಇದನ್ನು ಹಿಡಿಬೇಕು ಸರ್. ನಿಮ್ಮಲ್ಲಿ ಅವರಿಬ್ರು ಅಂಡಾಂಡು ಮತ್ತು ವೀರ್ಯಾಂಡು ಅಂದ್ರೆ ನೀವು ಸಹ ಅಂತಂದ್ರೆ ಕರೆಕ್ಟ್ ಅಲ್ಲ ಉಚ್ಚ ಎಂತ ಬಿಟ್ಬಿಟ್ಟು ಆಗ್ತಿದೆ. ಅದನ್ನ ಬಿಟ್ಬಿಟ್ಟು ನೀವು ಈ ಆಂಗಲ್ ಹಿಡಿಯೋದು ಕಲ್ತ್ಬಿಟ್ಟಾಗ ನನ್ನ ಕೆಲಸ ಸುಲಭ ಆಗುತ್ತೆ ಅಂತ. ಇದಕ್ಕೆ ಉತ್ತರ ಕೊಡ್ತೀನಿ, ತಟ್ಟೆಕಾಸು. ತಟ್ಟೆಕಾಸು ಅಂದ್ರೆ ಒಂದು ಪೂಜೆ ಮಾಡ್ತಾರೆ, ಪೂಜೆ ಮಾಡಿ ಒಬ್ಬರ ಹೋಗ್ಬೇಕು, ಅದಕ್ಕೆ ಹಿಡಿದಾಗ ಅವ್ರು ಕಾಣಿಕೆ ಆಗ್ತಾರೆ. 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, ಅಥವಾ ಅವಾಗೆಲ್ಲ 20 ಪೈಸೆ ಇನ್ನೊಂದು 3 ಪೈಸೆ ನೀವೆಲ್ಲ ನೋಡಿದ್ದೀನಿ. ಅದರಲ್ಲಿ ದೊಡ್ಡ ದೊಡ್ಡದೆಲ್ಲ ನಮ್ಮ ಅಪ್ಪ ಎಳ್ಕೊಂಡ್ಬಿಡೋರು, ತುಂಬ ಜನ ಇರೋರಲ್ಲ. ನಾನು ಪಂಚಮ ಕಣ್ಣನ್ನು ಕರ್ಕೊಂಡೋಗಿರೋರು, ಅಲ್ಲಿ ಹೋಗುವಾಗ ಏ ಅಲ್ಲೆಲ್ಲ ಮುಂದೆ ಕೊಟ್ಟು ಬರುವ ಅಂತ. ಯಾಕಂದ್ರೆ ಅವರೆಲ್ಲ 4 ಅಣಿ 10 ಪೈಸೆ ಹಾಕುವ, ಇವ್ರಿಗೆ 1 ರೂಪಾಯಿ 4 ರೂಪಾಯಿ ಎಲ್ಲ ಫಸ್ಟ್ ಕವರ್ ಮಾಡ್ಬಿಡೋರು, ಜೀವನ ಬೇಕು ಅವ್ರಿಗೆ. ರೈಟ್, ನನಗೆ ಆ ಇದರಲ್ಲಿ ಆ ಟ್ರಾವೆಲಲ್ಲಿ ತೊಗೊಂಡು ಹೋಗುವಾಗ ಇರ್ತಾನ ಸುಮಾರು ಇರ್ತದೆ ದೇವಸ್ಥಾನದಲ್ಲಿ ಮದುವೆಗಳು ಅಲ್ಲಿ ಇಲ್ಲಿ. ಅಲ್ಲಿ ಹೋದಾಗ ಮೊದಲು 25-25 ಪೈಸೆ ಹೇಗಿರ್ಸೋದು, 1 ರೂಪಾಯಿ 20 ದಿವಸ ಬೇಕು ನನಗೆ ಒಂದು ಫಂಕ್ಷನ್ಗೆ. ಯಾಕೆ ಅಂದರೆ ವಾಣಿ ಥಿಯೇಟರ್ ಕನಕ ಇವತ್ತು ಇದೆ, ಅಲ್ಲಿ ಗಾಂಧಿ ಕ್ಲಾಸಲ್ಲಿ 1 ರೂಪಾಯಿ 20 ಪೈಸೆ ಒಂದು ಸಿನಿಮಾ.
ಹಂಗೆ ಸಿನಿಮಾ ನೋಡಿದೆ ನಾನು. ಒಂದು ರೂಪಾಯಿ 20 ಪೈಸ ಗೊತ್ತಂತಂದ್ರೆ ಹೇಳಿದೆ, ಅಣ್ಣ ಸಿನಿಮಾ ಮಾಡೋಣ ನಡಿ ಅಂತಂದ್ರೆ ಅಣ್ಣ ಅಂತ ಕರೀತಿದ್ದೆ. ಸಿನಿಮಾ ಮಾಡೋಣ ನಡಿ, ನಾನು ರಿಸರ್ಚ್ ಎಲ್ಲ ಮಾಡಿ ನಂದೇ ಆಗ್ತಿದೆ, ಗಂಡು ಹೋಗೋಣ ನಡಿ, ಸಿನಿಮಾ ಹೋದ್ರೆ ಹಾಳಾಗೋಗ್ತೀಯ ಅಂತ ಆಶೀರ್ವಾದ ಮಠ ಚಿತ್ರಕ್ಕೆ. ಬೇಡ ಅಂತೇನೋ ಮಾಡ್ತೀನಿ ಅಥವಾ ಮುಗೀತು, ಒಳ್ಳೆ ಕೆಲಸಲಿದೆ ಹಿಂದೂಸ್ತಾನಲ್ಲಿ ಒಳ್ಳೆ ಒಳ್ಳೆ ಕೆಲಸ ಅಂದರೆ ರೆಗ್ಯುಲರ್ ಮಾಡಿದ್ದೇ ಮಾಡ್ತಾ ಇದ್ರೆ ಅವ್ರು ಖುಷಿ, ಸಂಬಳ ಬರ್ತಾ ಇರುತ್ತೆ, ಪ್ರತಿ ರೈಸ್ ಆಗ್ತಾ ಇರುತ್ತೆ, ಅವ್ನು ಬಾಸ್ ಉಳಿತಾ ಇರ್ತಾನೆ, ಅದೆಲ್ಲ ಪರವಾಗಿಲ್ಲ, ಮಾಡಿದ್ದೇ ಮಾಡಬೇಕು ಇರಬೇಕು, ಅದನ್ನು ಜೀವನ ಅಂತ ಕರೆಯಲ್ಲ. ನಮ್ಮ ತಂದೆಯವರು ಹೇಳ್ತಾರೆ ಮಠ ಆಯಿತು, ಆಮೇಲೆ ಮಠ ಜನಕ್ಕೆ ಮೆಚ್ಚುಗೆ ಆಯಿತು. 163 ಆಟೋಗ್ರಾಫ್ ಪೇಪರ್ ಆ್ಯಡಿಂದ ನಾ ಕೊಟ್ಟಿರೋದು ರಿಲೀಸ್ ದಿನ 10 ಕಾಲಿಗೆ ಎಣಿಸ್ಕೊಂಡು ಹಾಕಿದ್ದೀನಿ. ಸರ್ ಪೇಪರ್ ಆ್ಯಡಲ್ಲಿ ಮಜಾ ಕೊಟ್ಟರೆ ಅಂದರೆ ಥಿಯೇಟರ್ ಬಿಟ್ಬಿಡ್ತೀರಾ ಸರ್ ಅಂತ. ಈ ರೆಕಾರ್ಡ್ ಯಾವ ಡೈರೆಕ್ಟರ್ ಇದೆ ನನಗೆ ಗೊತ್ತಿಲ್ಲ. ಮತ್ತು ನಾನು ಪತ್ರಕರ್ತರ ನಿಮ್ಮೆಲ್ಲ ಕೇಳ್ತೀನಿ, ಆತ್ಮೀಯನಾಗಿ ಅಜ್ಞಾನಿಯಾಗಿ ಪ್ರೋಮೋ ನೋಡಿದೆ, ಅದರಲ್ಲಿ ಅಟ್ಲಾಂಟಿಕ್ ಅದು ಇದು ಹಿಡ್ಕೊಂಡು ಕೂತಿದ್ದೀರಿ. ರೇ ಪ್ರಪಂಚದ ಯಾವ ಚಿತ್ರದಲ್ಲಿ ಯಾವ ನಿರ್ದೇಶಕನು ನಾಯಕನು ತೋರಿಸ್ತೇ ಇರೋದೇನೋ ತೋರಿಸಿದ್ದೀನಿ ರೀ, ಗುರ್ಸಿ ಒಬ್ಬರ ಗುರ್ಸಿದ್ರೆ ಹೇಳಿ ಏನೋ ನಾನು ಹೇಳ್ಬೇಕಾ, ಏನೇನೋ ಮಾತಾಡ್ತಾನೆ ಹಾಕೊಂಡು ಕುಂತೀವಿ ಇವತ್ತು ನಮ್ಮ ಯೂಟ್ಯೂಬಲ್ಲಿ ಅಂತ ಸ್ಕೀಮ್ ಕೊಡ್ತಾ ಇರತ್ತೆ. ರೇ ರೋಮಾಂಚನವನ್ನು ತೋರಿಸಿದ್ದೀನಿ ರೀ, ಯಾವ ಚಿತ್ರದಲ್ಲಿ ರೋಮಾಂಚನ ನೋಡಿದ್ದೀರಿ? ನಾನು ಇದುವರೆಗೂ ಸುಮಾರಾಗಿ ಡಿ ಕೋಡ್ ಮಾಡಿರೋ ಸಿನಿಮಾಗಳೇ ಒಂದು 2,000-4,000 ಸಿನಿಮಾ ಇರಬೇಕು, ಡಿ ಕೋಡೆಡ್, ಜಸ್ಟ್ ವಾಚ್ಡ್ ಅಲ್ಲ. ರೋಮಾಂಚನ ತುಂಬ ಕಷ್ಟ, ರೋಮಾಂಚನದ ಶಾರ್ಟು ದಯವಿಟ್ಟು ಪ್ಲೇ ಮಾಡಿ, ದಯವಿಟ್ಟು ನೋಡಿ ಮತ್ತೆ ಮಾತಾಡ್ತೀನಿ. ಅಣ್ಣ ಅಣ್ಣ ಇಲ್ಲ 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 ಹಂಗಲ್ಲ ಅಂತಂದೆ, ಸಿನಿಮಾ ನೋಡಿ ರೋಮಾಂಚನ ಅಲ್ಲಪ್ಪ ಅಲ್ಲಲ್ಲ ನೋಡೋ ನೋಡೋ. ನಿಮಗೆ ರೋಮಾಂಚ ಇರಲಪ್ಪ, ಒಂದ್ ನಿಮಿಷ ಕಣ ನೀವೇ ಸರಿ ಕಣಯ್ಯ, ಒಂದ್ ನಿಮಿಷ ಇರಪ್ಪ, ನಾನು ಮುಂದೆ ನಾನು ಏನ್ ಹೇಳಿದೆ ಅಂತ ಹೇಳ್ತೀನಿ. ಓಕೆ ನಾನು ನೋಡಿರೋ 2-3 ಸಿನಿಮಾ ಸಿನಿಮಾಗಳಲ್ಲಿ ಆ ರೋಮಾಂಚನದ ಶಾರ್ಟ್ ಶಾರ್ಟ್ ದಯವಿಟ್ಟು ಕಳಿಸಿ ಕಳಿಸಿ ಸರ್ ಕಳಿಸಿ ಸರ್. ಅಂದ್ರೆ ಇಲ್ಲ ಸರ್, ನನಗೆ ಹೇಳ್ತಿರೋದೇ ನಾನು ಎಲ್ಲ ಹೋಗ್ತೇನೆ ನಗರ ಅಣ್ಣ, ಇಲ್ಲಿ ಒಬ್ಬ ಕಲಾವಿದನಾಗೂ ನಡೆಸಿರೋದ್ರಿಂದ ಹೇಳ್ತೀನಿ, ರೋಮಾಂಚನದ ಕೂದಲುಗಳು ನಿಂತ್ಕೊಳ್ಳುವಂಥದ್ದಿದೆಯಲ್ಲ ಗೂಸ್ ಬಾಂಬ್ಸ್ ಪಾಠಕ್ಕ, ಅದರಲ್ಲಿ ಶಾರ್ಟ್ ಅಂತ ನಾನು ಹೇಳ್ತಾ ಇರೋದು. ಅಲ್ಲ ರೋಮಾಂಚನ ಇದರಲ್ಲಿ ಏನ್ ರೋಮಾಂಚನ ಆಗೋದಿಲ್ಲ ಅಣ್ಣ, ಅಲ್ಲ ಅಯ್ಯೋ ಅಣ್ಣ ನೀವು ಈ ಟ್ರೈಲರ್ ಅಲ್ಲಿ ನಿಮ್ಗೆ ರೋಮಾಂಚನದ ಟ್ರೈಲರ್ ಅಲ್ಲ ಇದು, ರೋಮಾಂಚನದ ಶಾರ್ಟ್ ನಾನು ಇವರೆಗೂ 2,000-3,000 ಫಿಲಂಗಳಲ್ಲಿ ನೋಡಿ ನೋಡೋಣ ತೋರ್ಸೋಣ ನೋಡ್ತೀನಿ. ಅಣ್ಣ ನೋಡಿಲ್ಲ ನಾನು ಹೇಳ್ತಿಲ್ಲ, ನಾನು ನೋಡಿಲ್ಲ ಅಂತ ಹೇಳ್ತಾ ಇರೋದು. ನೀವು ಖಂಡಿತ ನಾನು ಪಾರಂಗತರು, ನಾನು ಪಾಮರ, ನನಗೆ ಗೊತ್ತಿಲ್ಲಪ್ಪ ಇಲ್ಲಿ ಆ ಶಾರ್ಟ್ ತೆಗ್ದಿದ್ದೀನಿ ಅಂತ ಹೇಳಿದ್ದೀನಿ ಅಷ್ಟೇ. ನೀವು ರೋಮಾಂಚನ ಹುಟ್ಟು ಹುಟ್ಟಿಸಿದ್ರು ಸಿನಿಮಾ ನೋಡಿ ನೋಡೋಣ ಸರ್. ಎಸ್ ಸರ್ ಸರ್.